Hello everyone, good evening. Today my topic is residential status. This chapter comes in income tax 1 for the 5th semester BCom of Bangalore University and many other universities. Nodi idu income tax chapter alli third chapter of residential status and incidence of tax. Ee chapter nimge minimum est marks ig barutte andre ಈ ಚಾಪ್ಟರ್ ಇಂದ ರೆಸಿಡೆನ್ಶಿಯಲ್ ಸ್ಟೇಟಸ್ ಅಂಡ್ ಇನ್ಸಿಡೆನ್ಸ್ ಆಫ್ ಟ್ಯಾಕ್ಸ್ ಅನ್ನೋ ಚಾಪ್ಟರ್ ಇಂದ ನಿಮಗೆ 14 ಮಾರ್ಕ್ಸ್ಗೊಂದು 6 ಮಾರ್ಕ್ಸ್ಗೊಂದು 2 ಮಾರ್ಕ್ಸ್ಗೊಂದು ಟೋಟಲ್ ಆಗಿ 22 ಮಾರ್ಕ್ಸ್ಗೆ ಈ ಚಾಪ್ಟರ್ ಕವರ್ ಆಗಿರುತ್ತೆ. ಸೊ ಸಿನ್ಸ್ ನೀವು ತುಂಬ ಜನ ಹುಡುಗರು ರೆಸಿಡೆನ್ಶಿಯಲ್ ಸ್ಟೇಟಸ್ ಬೇಕು ಅಂತ ಕೇಳಿದ್ದಕ್ಕೆ ಸೊ ಐ ಆಮ್ ಅಪ್ಡೇಟಿಂಗ್ ದಿಸ್ ಚಾಪ್ಟರ್. ಓಕೆ, ಅಂಡ್ ಅಲಾಂಗ್ ವಿತ್ ದಿಸ್ ಥಿಯರಿ ಥಿಂಗ್ಸ್ ವಿ ವಿಲ್ ಸಾಲ್ವ್ 3 ಇಯರ್ಸ್ ಕ್ವಶನ್ ಪೇಪರ್ ಆಲ್ಸೋ, ಸೊ ದಟ್ ಯು ಬಿಕಮ್ ವೆರಿ ಪರ್ಫೆಕ್ಟ್. ಈಗ ವಾಟ್ ಈಸ್ ದ ರೆಸಿಡೆನ್ಶಿಯಲ್ ಸ್ಟೇಟಸ್? What is the meaning of a residential status or resident? Who is a resident? See, for the purpose of Income Tax Act of 1961, so 1961 company Income Tax Act prakara, resident anta helidre, it is only for the purpose of income tax. Only for the purpose of income tax, obbano residenta alva anta nodbeku. Yake anta helidre, avanu en income na earn madutane, aa income mele eshtu tax anna kattbekagutte, eshtu tax anna kattabaradagutte. ಇದನ್ನ ಐಡೆಂಟಿಫೈ ಮಾಡಬೇಕಾದ್ರೆ ನಮ್ಗೆ ಒಬ್ಬ ವ್ಯಕ್ತಿಯ ರೆಸಿಡೆನ್ಶಿಯಲ್ ಸ್ಟೇಟಸ್ ನ ತಿಳ್ಕೊಳ್ಬೇಕಾಗುತ್ತೆ. ಸೊ ದೆನ್ ಹಾಗಾದ್ರೆ ವಾಟ್ ಈಸ್ ರೆಸಿಡೆನ್ಶಿಯಲ್ ಸ್ಟೇಟಸ್? ಮೀನಿಂಗ್ ಇಟ್ ರೆಫರ್ಸ್ ಟು ದ ಸ್ಟೇಟಸ್ ಆಫ್ ಅನ್ ಇಂಡಿವಿಜುವಲ್. ಸಿ, ಇಲ್ಲಿ ನಾವು ಸ್ಟಡಿ ಮಾಡೋದು ಇಂಡಿವಿಜುವಲ್ ಬಗ್ಗೆ ಮಾತ್ರ, ಯಾವುದೇ ಪಾರ್ಟ್ನರ್ಶಿಪ್ ಫಾರ್ಮ್ ಬಗ್ಗೆ ಆಗ್ಲಿ, ಜಾಯಿಂಟ್ ಸ್ಟಾಕ್ ಕಂಪನಿ ಆಗ್ಲಿ, HUF ಆಗ್ಲಿ, ಯಾವುದು ಸ್ಟಡಿ ಮಾಡಲ್ಲ. ನಮ್ಗೆ ಎಂಟೈರ್ ಸಿಲೆಬಸ್ ಇರತಕ್ಕಂಥದ್ದು ಬರೀ ಇಂಡಿವಿಜುವಲ್ ಮೇಲೆ ಮಾತ್ರ. ಸೊ ಒಬ್ಬ ಇಂಡಿವಿಜುವಲ್ ರೆಸಿಡೆನ್ಶಿಯಲ್ ಸ್ಟೇಟಸ್ ನ ಏನಕ್ಕೆ ತಿಳ್ಕೊಳ್ಬೇಕು ಅಂತ ಹೇಳಿದ್ರೆ, ವಿಚ್ ಈಸ್ ಡಿಟರ್ಮೈನ್ಡ್ ಆನ್ ದ ಬೇಸಿಸ್ ಆಫ್ ಹಿಸ್ ಆರ್ ಹರ್ ಟೋಟಲ್ ಸ್ಟೇ ಇನ್ ಇಂಡಿಯಾ. ಅಂದ್ರೆ ಇಂಡಿಯಾನಲ್ಲಿ ಒಬ್ಬ ವ್ಯಕ್ತಿ ಎಷ್ಟು ದಿನ ಇಂಡಿಯಾನಲ್ಲಿ ವಾಸವಾಗಿದ್ದ, ಎಷ್ಟು ದಿನ ಇಂಡಿಯಾನಲ್ಲಿದ್ದ, ಎಷ್ಟು ದಿನ ಬೇರೆ ದೇಶದಲ್ಲಿದ್ದ, ಸೊ ಆ ಒಂದು ಬೇಸಿಸ್ ಮೇಲೆ ನಾವು ರೆಸಿಡೆನ್ಶಿಯಲ್ ಸ್ಟೇಟಸ್ ಅನ್ನ ನಾವು ಕ್ಯಾಲ್ಕುಲೇಟ್ ಮಾಡ್ತೀವಿ. ಹಾಗಾದ್ರೆ ರೆಸಿಡೆನ್ಶಿಯಲ್ ಸ್ಟೇಟಸ್ ಮಾಡಬೇಕಾದ್ರೆ ನಮಗೆ ಎರಡು ತರ ಕ್ಲಾಸಿಫಿಕೇಶನ್ ಇದೆ. ಒಬ್ಬನ ರೆಸಿಡೆಂಟ್ ಅಂತ ಹೇಳ್ತೀವಿ, ಇನ್ನೊಬ್ಬನನ್ನ ನಾನ್ ರೆಸಿಡೆಂಟ್ ಅಂತ ಹೇಳ್ತೀವಿ. ಒಬ್ಬನು ರೆಸಿಡೆಂಟ್ ಆಗ್ತಾನೆ, ಇನ್ನೊಬ್ಬ ನಾನ್ ರೆಸಿಡೆಂಟ್ ಆಗ್ತಾನೆ. ಹಾಗಾದ್ರೆ ಈ ರೆಸಿಡೆಂಟ್ ಅಲ್ಲಿ ಮತ್ತೆ ಎರಡು ಕ್ಲಾಸಿಫಿಕೇಶನ್ ಇದೆ, ಒಂದು ಆರ್ಡಿನರಿ ರೆಸಿಡೆಂಟ್, ಇನ್ನೊಂದು ನಾಟ್ ಆರ್ಡಿನರಿ ರೆಸಿಡೆಂಟ್. ಆರ್ಡಿನರಿ ರೆಸಿಡೆಂಟ್, ನಾಟ್ ಆರ್ಡಿನರಿ ರೆಸಿಡೆಂಟ್. ಹಾಗಾದ್ರೆ ನಾವು ಫಸ್ಟ್ ಏನ್ ತಿಳ್ಕೊಳ್ಬೇಕು ಅಂದ್ರೆ ರೆಸಿಡೆಂಟ್ ಯಾರು, ನಾನ್ ರೆಸಿಡೆಂಟ್ ಯಾರು ಫಸ್ಟ್ ತಿಳ್ಕೊಂಡ್ರೆ ಆಮೇಲಿಂದ ಆರ್ಡಿನರಿ ರೆಸಿಡೆಂಟ್ ಯಾರು, ನಾಟ್ ಆರ್ಡಿನರಿ ರೆಸಿಡೆಂಟ್ ಯಾರು ಅಂತ ಕ್ಲೀನ್ ಆಗಿ ತಿಳ್ಕೊಳ್ಬಹುದು. ಸೊ ಹಾಗಾದ್ರೆ ರೆಸಿಡೆಂಟ್ ಅಂದ್ರೆ ಯಾರು? ಸಿ, ರೆಸಿಡೆಂಟ್ ಯಾರು ಅಂತ ತಿಳ್ಕೊಳ್ಬೇಕಾದ್ರೆ ಇನ್ಕಮ್ ಟ್ಯಾಕ್ಸ್ ಆಕ್ಟ್ ಪ್ರಕಾರ ಅಂಡರ್ ಸೆಕ್ಷನ್ 6 ನಲ್ಲಿ ನಮ್ಗೆ ರೆಸಿಡೆಂಟ್ ಆಗೋದಕ್ಕೆ ಏನೇನು ಆಬ್ಲಿಗೇಷನ್ಸ್ ಇದೆ ಅಥವಾ ಏನೇನ್ ಕಂಡೀಷನ್ಸ್ ಇದೆ ಅಂತ ನೋಡ್ತೀವಿ. ಇಲ್ಲಿ ಫಸ್ಟ್ ನಮ್ಗೆ ರೆಸಿಡೆಂಟ್ ಆಗ್ಬೇಕು ಅಂದ್ರೆ ಫಸ್ಟ್ ಬೇಸಿಕ್ ಕಂಡೀಷನ್ ಅನ್ನ ಫುಲ್ಫಿಲ್ ಮಾಡಬೇಕು. ಯಾವ್ದನ್ನ? ಬೇಸಿಕ್ ಕಂಡೀಷನ್ಸ್. ಸಿ, ಬೇಸಿಕ್ ಕಂಡೀಷನ್ಸ್ ಎರಡು ಬೇಸಿಕ್ ಕಂಡೀಷನ್ಸ್ ಇದೆ. ಅದರಲ್ಲಿ ಮೊದಲನೇ ಕಂಡೀಷನ್ ಹಿ ಅಥವಾ ಶಿ ಶುಡ್ ಸ್ಟೇ ಇನ್ ಇಂಡಿಯಾ, ಫಾರ್ ಅಟ್ ಲೀಸ್ಟ್ 182 ಡೇಸ್ ಆರ್ ಮೋರ್ ಡ್ಯೂರಿಂಗ್ ದ ಪ್ರೀವಿಯಸ್ ಇಯರ್. ಅಂದ್ರೆ ಪ್ರೀವಿಯಸ್ ಇಯರ್ ನಲ್ಲಿ ಮಿನಿಮಮ್ ಎಷ್ಟು ದಿನ ಇರಬೇಕು ಅಂತ ಹೇಳಿದ್ರೆ ಮಿನಿಮಮ್ 182 ದಿವಸ ಅಥವಾ ಅದಕ್ಕಿಂತಲೂ ಜಾಸ್ತಿ ಇರಬೇಕು. ಸೊ ಹಾಗಾದ್ರೆ ಪ್ರೀವಿಯಸ್ ಇಯರ್ ಅಂದ್ರೆ ಯಾವುದು? ಪ್ರೀವಿಯಸ್ ಇಯರ್ ಅಂತ ಹೇಳಿದ್ರೆ ಇಲ್ಲಿ ಪ್ರೀವಿಯಸ್ ಇಯರ್ ಅಂದ್ರೆ ಏನು ಅಂತ ಹೇಳ್ತೀನಿ. ನಮ್ ಪ್ರೀವಿಯಸ್ ಇಯರ್ ಯಾವುದು ಅಂತ ಹೇಳಿದ್ರೆ 2017-18, ಅಂದ್ರೆ 1/4/2017 ಟು 31st March 2018. ಸೊ ಇಲ್ಲಿಂದ ಇಲ್ಲಿಗೆ ಎಷ್ಟು ತಿಂಗಳು ಬರುತ್ತೆ? 12 ಮಂತ್ಸ್ ಬರುತ್ತೆ, 365 ಡೇಸ್ ಬರುತ್ತೆ. ಈ 365 ಡೇಸ್ ಅಲ್ಲಿ ಒಬ್ಬ ಮನುಷ್ಯ ಇಂಡಿಯಾನಲ್ಲಿ ಎಷ್ಟು ದಿನ ಇರಬೇಕು? ಮಿನಿಮಮ್ 182 ದಿವಸ ಅಥವಾ ಅದಕ್ಕಿಂತಲೂ ಜಾಸ್ತಿ ಇರಬೇಕು. ಆಗ ಮೊದಲನೇ ಬೇಸಿಕ್ ಕಂಡೀಷನ್ ಅನ್ನ ಫುಲ್ಫಿಲ್ ಮಾಡಕ್ಕಾಗುತ್ತೆ. ಸಪೋಸ್ ಇಫ್ ಅನ್ ಇಂಡಿವಿಜುವಲ್, ಒಬ್ಬ ವ್ಯಕ್ತಿ
182 ದಿವಸ ಪ್ರೀವಿಯಸ್ ಇಯರ್ ನಲ್ಲಿ ಇಲ್ಲ ಅಂತ ಇಟ್ಕೊಳ್ಳಿ. ಅಂದ್ರೆ 1780 ನಲ್ಲಿ ಒಬ್ಬ ವ್ಯಕ್ತಿ 182 ದಿವಸ ಇಲ್ಲ ಅಂತ ಪಕ್ಷದಲ್ಲಿ ನಮ್ಗೆ ಎರಡನೇ ಬೇಸಿಕ್ ಕಂಡೀಷನ್ ಫೆಸಿಲಿಟಿ ಕೊಟ್ಟಿದೆ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್. ಏನದು ಫೆಸಿಲಿಟಿ ಅಂತ ಹೇಳಿದ್ರೆ, ಈ ಆರ್ ಶಿ ಶುಡ್ ಸ್ಟೇ ಇನ್ ಇಂಡಿಯಾ ಫಾರ್ ಅಟ್ ಲೀಸ್ಟ್ 60 days. ಎಷ್ಟು ದಿನ ಇರಬೇಕು? 60 ದಿನ ಇರಬೇಕು. ಯಾವಾಗ? ಇನ್ ಪ್ರೀವಿಯಸ್ ಇಯರ್. ಅಂಡ್ 365 days ಇನ್ 4 years ಪ್ರಿಸೀಡಿಂಗ್ ಟು ದ ಪ್ರೀವಿಯಸ್ ಇಯರ್. ಹೇಳ್ತೀನಿ ಇದನ್ನ ಏನು ಅಂತ ಹೇಳ್ತೀನಿ ನೋಡಿ. ವೆರಿ ಸಿಂಪಲ್ ಆಗಿ ಅರ್ಥ ಮಾಡ್ಕೊಳ್ಬೇಕು. ಮೊದಲನೇ ಬೇಸಿಕ್ ಕಂಡೀಷನ್ 182 days ಅಥವಾ ಅದಕ್ಕಿಂತಲೂ ಜಾಸ್ತಿ ಇರಬೇಕು. ಸಪೋಸ್ ಒಬ್ಬ ವ್ಯಕ್ತಿ ಪ್ರೀವಿಯಸ್ ಇಯರ್ ಅಲ್ಲಿ 182 days ಗಿಂತಲೂ ಜಾಸ್ತಿ ಇಲ್ಲ, ಅಥವಾ 182 days ಇಲ್ಲ ಅದಕ್ಕಿಂತಲೂ ಕಡಿಮೆ ಇದ್ದಾನೆ. 181 days ಇದ್ರೂ ಫುಲ್ಫಿಲ್ ಮಾಡಲ್ಲ. ಹಾಗಾದ್ರೆ ಇವನು 182 days ಇಲ್ಲ ಅಂತ ಹೇಳಿದ್ರೆ ಇನ್ನೊಂದು ಆಪ್ಷನ್ ಕೊಡ್ತೀನಿ, ಎರಡನೇ ಬೇಸಿಕ್ ಕಂಡೀಷನ್ ಆಪ್ಷನ್ ಕೊಡ್ತೀನಿ. ಅಲ್ಲಿ ಏನ್ ಹೇಳುತ್ತೆ ಅಂದ್ರೆ ಪ್ರೀವಿಯಸ್ ಇಯರ್ ಅಲ್ಲಿ ಮಿನಿಮಮ್ ಎಷ್ಟು ದಿನ ಇರಬೇಕು ಅಂತ ಹೇಳ್ತಾ ಇದ್ದಾನೆ, 60 days ಇರಬೇಕು ಅಂತ ಹೇಳ್ತಾ ಇದ್ದಾನೆ. ಅದ್ರ ಜೊತೆಯಲ್ಲಿ ಆಂಡ್ ಅಂತ ಹೇಳಿದ್ರೆ ಏನೋ ಪ್ಲಸ್ 60 ದಿವಸ ಪ್ಲಸ್ 365 days 365 ದಿವಸ ಇರಬೇಕು. ಎಷ್ಟು ವರ್ಷದಲ್ಲಿ? 4 ವರ್ಷದಲ್ಲಿ. ಆ 4 ವರ್ಷ ಯಾವ್ದಾಗಿರ್ಬೇಕು? ಪ್ರೀವಿಯಸ್ ಇಯರ್ ಹಿಂದಿನದು. ಪ್ರಿಸೀಡಿಂಗ್ ಅಂದ್ರೆ ಏನಂದ್ರೆ ಪ್ರೀವಿಯಸ್ ಇಯರ್ ಹಿಂದಿನ 4 ವರ್ಷಗಳು. ನಾನು ಇಲ್ಲಿ ತೋರಿಸ್ತೀನಿ ನೋಡಿ. ಪ್ರೀವಿಯಸ್ ಇಯರ್ ನಮ್ದು ಯಾವುದು ಅಂದ್ರೆ 1/4/2017 ಟು 31st March 2018. ಇಲ್ಲಿ ಮಿನಿಮಮ್ ಎಷ್ಟು ದಿನ ಇರಬೇಕು? 60 ದಿನ ಇರಬೇಕು, 60 days ಇರಬೇಕು. ಇದ್ರ ಹಿಂದೆ ಬರ್ತಕ್ಕಂಥದ್ದು ನಾವು ಪ್ರಿಸೀಡಿಂಗ್ ಟು ಪ್ರೀವಿಯಸ್ ಇಯರ್ ಅಂತ ಹೇಳ್ತೀವಿ. ಅಂದ್ರೆ ಇದ್ರ ಹಿಂದೆ 1/4/2016 ಟು 31st March 2017, 1/4/15 ಟು 31st March 2016, 1/4/14 ಟು 31st March 2015, 1/4/2013 ಟು 31st March 2014. ನೋಡಿ ಇಲ್ಲಿ 4 ಇಯರ್ಸ್ ಇದೆ. ಈ 4 ಇಯರ್ಸ್ ಅಲ್ಲಿ ಎಷ್ಟು ದಿನ ಇರಬೇಕು? 365 ದಿವಸ ಇರಬೇಕು, 365 days ಇರಬೇಕು. ಈಗ ನೀವು ಒಂದು ಕ್ವಶನ್ ಕೇಳಬಹುದು, ಸರ್ ಅರವತ್ತು ದಿವಸನೂ ಇರಬೇಕು ಇದು ಇರಬೇಕಂದ್ರೆ? ಎಸ್, ಪ್ರೀವಿಯಸ್ ಇಯರ್ ಅಲ್ಲಿ ಮಿನಿಮಮ್ 60 ದಿವಸ ಇರಬೇಕು, ಹಾಗೆ ಪ್ರೀವಿಯಸ್ ಇಯರ್ ಹಿಂದಿನ 4 ವರ್ಷಗಳಲ್ಲಿ 365 ದಿವಸ ಇರಬೇಕು. ಆವಾಗ ಅವನು ಎರಡನೇ ಬೇಸಿಕ್ ಕಂಡೀಷನ್ ಅನ್ನ ಸ್ಯಾಟಿಸ್ಫೈ ಮಾಡ್ತಾನೆ. ಐ ಥಿಂಕ್ ಎಲ್ರಿಗೂ ಇನ್ನೂ ಒಂದು ಡೌಟ್ ಇರುತ್ತೆ. ಏನದು ಅಂದ್ರೆ, ಸರ್ 365 ದಿವಸ ಕಂಟಿನ್ಯೂಸ್ ಆಗಿರ್ಬೇಕು ಅಂತ ಕೇಳಿದ್ರೆ ಅವಶ್ಯಕತೆ ಇಲ್ಲ. ಯಾಕೆ ಅಂದ್ರೆ ಇಲ್ಲಿ ಸಪೋಸ್ ಅವನು ಇಲ್ಲಿ ಒಂದು 100 ದಿನ ಇದ್ದಾನೆ, ಸೇ ಫಾರ್ ಎಕ್ಸಾಂಪಲ್ ಇಲ್ಲೊಂದು 100 ದಿನ ಇದ್ದಾನೆ, ಇಲ್ಲೊಂದು 100 ದಿನ ಇದ್ದಾನೆ, ಇಲ್ಲೊಂದು 100 ದಿನ ಇದ್ದಾನೆ, ಇಲ್ಲೊಂದು 70 ದಿವಸ ಇದ್ದಾನೆ. ಟೋಟಲ್ ಮಾಡಿದ್ರೆ ಎಷ್ಟು ಬರುತ್ತೆ? 370 days ಬರುತ್ತೆ. ಮೋರ್ ದನ್ 365 ಸ್ಟಿಲ್ ಓಕೆ. ಇಲ್ಲಿ ಪ್ರೀವಿಯಸ್ ಇಯರ್ ಅಲ್ಲಿ ಎಷ್ಟು ದಿನ ಇದ್ದಾನೆ? 60 ದಿನ ಇದ್ದಾನೆ, ಸ್ಟಿಲ್ ಓಕೆ. ಅಂದ್ರೆ ಟೋಟಲ್ ಆಗಿ ನಮ್ಗೆ ಏನಂದ್ರೆ, ಎರಡನೇ ಬೇಸಿಕ್ ಕಂಡೀಷನ್ ಅಲ್ಲಿ ಪ್ರೀವಿಯಸ್ ಇಯರ್ ಅಲ್ಲಿ 60 ದಿವಸ ಇರಬೇಕು, ಪ್ರೀವಿಯಸ್ ಇಯರ್ ಹಿಂದಿನ 4 ವರ್ಷಗಳಲ್ಲಿ 365 ದಿವಸ ಇರಬೇಕು. ಈಗ ನಾವು ಒಂದು ಡೆಫಿನೇಷನ್ ಬರೋಣ. ಐ ಥಿಂಕ್ ನಿಮ್ಗೆಲ್ರಿಗೂ ಫಸ್ಟ್ ಬೇಸಿಕ್ ಕಂಡೀಷನ್, ಸೆಕೆಂಡ್ ಬೇಸಿಕ್ ಕಂಡೀಷನ್ ಅರ್ಥ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಈಗ ನಾವು ಡೆಫಿನೇಷನ್ ಬರೋಣ. ರೆಸಿಡೆಂಟ್ ಅಂದ್ರೆ ಯಾರು? ನಾನ್ ರೆಸಿಡೆಂಟ್ ಅಂದ್ರೆ ಯಾರು? ಸಿ, ರೆಸಿಡೆಂಟ್ ಅಂದ್ರೆ ಯಾವ ವ್ಯಕ್ತಿ ಆದ್ರೆ ಯಾವ್ದಾದ್ರೂ ಒಂದು ಬೇಸಿಕ್ ಕಂಡೀಷನ್ ಅನ್ನ, ಎನಿ ಒನ್ ಆಫ್ ದ ಬೇಸಿಕ್ ಕಂಡೀಷನ್, ಇಫ್ ಫಸ್ಟ್ ಬೇಸಿಕ್ ಕಂಡೀಷನ್ ಆರ್ ಸೆಕೆಂಡ್ ಬೇಸಿಕ್ ಕಂಡೀಷನ್, ಯಾವ್ದಾದ್ರು ಒಂದು ಬೇಸಿಕ್ ಕಂಡೀಷನ್ ಅನ್ನ ಸ್ಯಾಟಿಸ್ಫೈ ಮಾಡಿದ್ರೆ ಅವರನ್ನ ರೆಸಿಡೆಂಟ್ ಅಂತ ಕರಿತೀವಿ. ಯಾರಾದ್ರೆ ಎರಡು ಬೇಸಿಕ್ ಕಂಡೀಷನ್ ಅನ್ನ ಮಾಡೋದಿಲ್ಲ, ಸ್ಯಾಟಿಸ್ಫೈ ಮಾಡೋದಿಲ್ಲ, ಅವನನ್ನ ನಾನ್ ರೆಸಿಡೆಂಟ್ ಅಂತ ಕರಿತೀವಿ. ಅರ್ಥ ಆಗ್ತಿದ್ಯಾ? ಸಪೋಸ್ ಒಂದು ಎಕ್ಸಾಂಪಲ್, ಒಬ್ಬ ವ್ಯಕ್ತಿ 182 ದಿವಸ ಇಲ್ಲ, ಆದ್ರೆ ಪ್ರೀವಿಯಸ್ ಇಯರ್ ಅಲ್ಲಿ 60 ದಿವಸ ಇದ್ದಾನೆ, 365 ದಿವಸ ಪ್ರೀವಿಯಸ್ ಇಯರ್ ಹಿಂದಿನ 4 ವರ್ಷಗಳಲ್ಲಿ ಇದಾನೆ ಅಂದ್ರೆ ಅಲ್ಲಿಗೆ ಎರಡನೇ ಬೇಸಿಕ್ ಕಂಡೀಷನ್ ಸ್ಯಾಟಿಸ್ಫೈ ಮಾಡಿದಾನೆ, ಅವನನ್ನ ನಾವು ರೆಸಿಡೆಂಟ್ ಅಂತ ಕರಿಬಹುದು. ಸಪೋಸ್ ಒಬ್ಬ ವ್ಯಕ್ತಿ 182 ದಿವಸನೂ ಇಲ್ಲ ಪ್ರೀವಿಯಸ್ ಇಯರ್ ಅಲ್ಲಿ, 60 ದಿವಸನೂ ಇಲ್ಲ ಅಂತ ಅನ್ಕೊಳ್ಳಿ,
ಸೇ 60 ದಿವಸ ಬದಲು 50 ದಿನ ಇದ್ದಾನೆ ಅಂತ ಇಟ್ಕೋಣ. 50 ದಿನ ಇದ್ರೆ ಅಲ್ಲಿಗೆ ಇಲ್ಲಿ ಮಿನಿಮಮ್ ಬೇಕಾಗಿರೋದು ಎಷ್ಟು? 60. ಇರೋದೆಷ್ಟು ಅವನು? 50. ಹಾಗಾದ್ರೆ ಅವನು ಇಲ್ಲಿ ಮಿನಿಮಮ್ 60 ಇರಲೇಬೇಕು. ಅದಕ್ಕಿಂತಲೂ ಒಂದು ದಿನ ಕಡಿಮೆ ಆದ್ರೂ ಕೂಡ ಅವನೇನಾಗ್ತಾನೆ? ನಾನ್ ರೆಸಿಡೆಂಟ್ ಆಗ್ತಾನೆ. ಸೊ ಇಂಗ್ಲಿಷ್ ಅಲ್ಲಿ ನೀವು 2 marks ಕ್ವಶನ್, ಹೂ ಈಸ್ ಎ ರೆಸಿಡೆಂಟ್ ಅಂತ ಕೇಳಿದಾಗ, ರೆಸಿಡೆಂಟ್ ಈಸ್ ಎ ಪರ್ಸನ್ ಹೂ ಸ್ಯಾಟಿಸ್ಫೈಡ್ ಎನಿ ಒನ್ ಆಫ್ ದ ಬೇಸಿಕ್ ಕಂಡೀಷನ್. ಒಂದೇ ಸೆಂಟೆನ್ಸ್ ನೋಡಿ, ಕಷ್ಟ ಏನೂ ಇಲ್ಲ. ಹೂ ಈಸ್ ಎ ರೆಸಿಡೆಂಟ್ ಅಂದ್ರೆ ಯಾರು? ಎ ರೆಸಿಡೆಂಟ್ ಈಸ್ ಎ ಪರ್ಸನ್ ಹೂ ಸ್ಯಾಟಿಸ್ಫೈಡ್ ಎನಿ ಒನ್ ಆಫ್ ದ ಬೇಸಿಕ್ ಕಂಡೀಷನ್ ಹೂ ಬಿಕಮ್ಸ್ ಎ ರೆಸಿಡೆಂಟ್. ಹೂ ಡಸ್ ನಾಟ್ ಸ್ಯಾಟಿಸ್ಫೈಡ್ ಎನಿ ಒನ್ ಆಫ್ ದ ಬೇಸಿಕ್ ಕಂಡೀಷನ್ ನೋಡಿ, ಹೂ ಡಸ್ ನಾಟ್ ಸ್ಯಾಟಿಸ್ಫೈಡ್ ಎನಿ ಒನ್ ಆಫ್ ದ ಬೇಸಿಕ್ ಕಂಡೀಷನ್ ಈ ವಿಲ್ ಬಿ ಕಾಲ್ಡ್ ಎಸ್ ಎ ನಾನ್ ರೆಸಿಡೆಂಟ್. ಎಲ್ರಿಗೂ ಅರ್ಥ ಆಗಿದ್ಯಾ? ವೆರಿ ಗುಡ್. ನಾವು ಈಗ ನಾವು ರೆಸಿಡೆಂಟ್ ಅಲ್ಲಿ ಎರಡು ತರ ಅಂತ ಹೇಳಿದೆ, ಒಬ್ಬನ ಆರ್ಡಿನರಿ ರೆಸಿಡೆಂಟ್, ಇನ್ನೊಬ್ಬನ ನಾಟ್ ಆರ್ಡಿನರಿ ರೆಸಿಡೆಂಟ್ ಅಂತ ಕರೆದೆ. ಸೊ ಈಗ ನಾನೇನ್ ಮಾಡ್ತೀನಿ, ಆರ್ಡಿನರಿ ರೆಸಿಡೆಂಟ್ ಆಗ್ಬೇಕಾದ್ರೆ ಏನ್ ಮಾಡ್ಬೇಕು, ನಾಟ್ ಆರ್ಡಿನರಿ ಆದ್ರೆ ಏನ್ ಮಾಡ್ಬೇಕು ಅನ್ನೋದನ್ನ ನಾನು ಪಾಯಿಂಟ್ ಅಲ್ಲಿ ಹೇಳ್ತೀನಿ. ಈಗ ಆರ್ಡಿನರಿ ನಾಟ್ ಆರ್ಡಿನರಿ ಇಬ್ರು ರೆಸಿಡೆಂಟ್ ಇಲ್ಲ ಇಲ್ಲಿ ನೋಡಿ, ಇಲ್ಲಿ ಆರ್ಡಿನರಿ ರೆಸಿಡೆಂಟ್ ನಾಟ್ ಆರ್ಡಿನರಿ ರೆಸಿಡೆಂಟ್ ಅಂದ್ರೆ ರೆಸಿಡೆಂಟ್ ಆಗ್ಬೇಕು, ಆರ್ಡಿನರಿ ನಾಟ್ ಆರ್ಡಿನರಿ ಆಗ್ಬೇಕು ಅಂದ್ರೆ ಫಸ್ಟ್ ಅವ್ರು ಏನಾಗಿರ್ಬೇಕು? ರೆಸಿಡೆಂಟ್ ಆಗಿರ್ಬೇಕು. ಅಂದ್ರೆ ಒಂದು ಅಥವಾ ಫಸ್ಟ್ ಒನ್ ಅಥವಾ ಸೆಕೆಂಡ್ ಒನ್ ಕಂಪಲ್ಸರಿ ಮಾಡಿರ್ಬೇಕು. ಇದ್ರ ಜೊತೆಯಲ್ಲಿ ನಮ್ಗೆ ಅಡಿಷನಲ್ ಕಂಡೀಷನ್ಸ್ ಬೇಕಾಗುತ್ತೆ. ಏನ್ ಕಂಡೀಷನ್ಸ್? ಅಡಿಷನಲ್ ಕಂಡೀಷನ್ಸ್. ಸೊ ಬೇಸಿಕ್ ಕಂಡೀಷನ್ಸ್ ರೆಸಿಡೆಂಟ್ ನಾನ್ ರೆಸಿಡೆಂಟ್ ಅಂತ ಕಂಡುಹಿಡಿತೀವಿ. ಸಪೋಸ್ ಅವನು ರೆಸಿಡೆಂಟ್ ಆದ್ರೆ ಯಾವ್ದಾದ್ರು ಒಂದು ಬೇಸಿಕ್ ಕಂಡೀಷನ್ ಅನ್ನ ಸ್ಯಾಟಿಸ್ಫೈ ಮಾಡಿದ್ರೆ ಆಗ ನಾವು ಅವನು ಆರ್ಡಿನರಿನ ನಾಟ್ ಆರ್ಡಿನರಿ ರೆಸಿಡೆಂಟ್ ಅಂತ ಚೆಕ್ ಮಾಡ್ತೀವಿ. ಅದಕ್ಕೆ ಒಬ್ಬ ಇಂಡಿವಿಜುವಲ್ ಅಡಿಷನಲ್ ಕಂಡೀಷನ್ಸ್ ನ ಸ್ಯಾಟಿಸ್ಫೈ ಮಾಡಬೇಕಾಗುತ್ತೆ. ಏನದು ಅಡಿಷನಲ್ ಕಂಡೀಷನ್ ಅಂದ್ರೆ, ಮೊದಲನೇ ಅಡಿಷನಲ್ ಕಂಡೀಷನ್ ಅಲ್ಲಿ ಇ ಆರ್ ಶಿ ಶುಡ್ ಬಿ ರೆಸಿಡೆಂಟ್ ಫಾರ್ 2 years ಔಟ್ ಆಫ್ 10 years ಪ್ರಿಸೀಡಿಂಗ್ ಟು ಪ್ರೀವಿಯಸ್ ಇಯರ್. ಬರೀತೀನಿ. ಅರ್ಥ ಏನಪ್ಪಾ ಅಂತ ಹೇಳಿದ್ರೆ, ಈಗ ಇಲ್ಲಿ ಏನ್ ಹೇಳ್ತಿದ್ದೇನೆ ಅಡಿಷನಲ್ ಕಂಡೀಷನ್ ಅಲ್ಲಿ ಅಂದ್ರೆ, ಒಬ್ಬ ಮನುಷ್ಯ ಈ ಆರ್ ಶಿ ಶುಡ್ ಬಿ ರೆಸಿಡೆಂಟ್ ಫಾರ್ 2 years ಔಟ್ ಆಫ್ 10 years ಪ್ರಿಸೀಡಿಂಗ್ ಟು ದ ಪ್ರೀವಿಯಸ್ ಇಯರ್. ಅಂದ್ರೆ ಪ್ರೀವಿಯಸ್ ಇಯರ್ ನಮ್ದು ಯಾವುದು? 2017 ಮತ್ತೆ 18. ಇದ್ರ ಹಿಂದೆ 10 ವರ್ಷಗಳು 10 years ಯಾವ್ದ್ಯಾವ್ದು ಅಂದ್ರೆ, ಕ್ವಿಕ್ ಆಗಿ ಹೇಳ್ತೀನಿ, 16, 17, 15, 16, 14, 15, 13, 14, 12, 13, 11, 12, 10, 11, 9, 10, 8, 9 and 7, 8. ನೋಡಿ, 1, 2, 3, 4, 5, 6, 7, 8, 9, 10. ದಟ್ ಮೀನ್ಸ್ ಈ ಪ್ರೀವಿಯಸ್ ಇಯರ್ ಹಿಂದೆ 10 ವರ್ಷಗಳಲ್ಲಿ ಯಾವ್ದಾದ್ರೂ 2 ವರ್ಷ ಅವನು ಏನಾಗಿರ್ಬೇಕು? ರೆಸಿಡೆಂಟ್ ಆಗಿರ್ಲೇಬೇಕು. ಯಾವ್ದಾದ್ರೂ 2 ವರ್ಷ ಬೇಕಾದ್ರೆ 7, 8 ಅಲ್ಲಿ ಅವನು 365 days ಇದ್ದ, ಮತ್ತೆ 16, 17 ಅಲ್ಲಿ 365 days ಇದ್ದ, ಅಥವಾ ರೆಸಿಡೆಂಟ್ ಅಂದ್ರೆ ಏನು ಅವನು, ಇಲ್ಲ ಮೊದಲನೇದು ಅಥವಾ ಎರಡನೇ ಬೇಸಿಕ್ ಕಂಡೀಷನ್ ಮಿನಿಮಮ್ ಎಷ್ಟು, ಯಾವ್ದಾದ್ರೂ 2 ವರ್ಷ ಅವನು 182 days ಇದ್ದಿದ್ದೆ ಆದಲ್ಲಿ ಅವನು ರೆಸಿಡೆಂಟ್ ಆಗ್ತಾನೆ. ಇಟ್ ಮೀನ್ ಆಗ್ಲಿ 365 ದಿವಸ ಏನಿಲ್ಲ, ರೆಸಿಡೆಂಟ್ ಅಂದ್ರೆ ಏನು 182 ದಿವಸ ಇರಬೇಕು, ಅಥವಾ 60 ದಿನ ಪ್ರೀವಿಯಸ್ ಇಯರ್ ಅಲ್ಲಿ ಅದ್ರ ಹಿಂದೆ ಎಷ್ಟು 365 ದಿವಸ. ಯಾವ್ದಾದ್ರೂ ಒಂದು ಬೇಸಿಕ್ ಕಂಡೀಷನ್ ಅನ್ನ ಇವನು ಈ 10 ವರ್ಷಗಳಲ್ಲಿ 2 ವರ್ಷ ಬೇಸಿಕ್ ಕಂಡೀಷನ್ ಅಂದ್ರೆ ರೆಸಿಡೆಂಟ್ ಆಗಿದ್ರೆ ಅವನು ಮೊದಲನೇ ಅಡಿಷನಲ್ ಕಂಡೀಷನ್ ಪಾಸ್ ಆಗ್ತಾನೆ. ಎರಡನೇ ಅಡಿಷನಲ್ ಕಂಡೀಷನ್ ಹೇಳ್ತೀನಿ. ಎರಡನೇ ಕಂಡೀಷನ್ ಅಲ್ಲಿ ಏನ್ ಹೇಳುತ್ತೆ ಅಡಿಷನಲ್ ಅಲ್ಲಿ, ಇ ಆರ್ ಶಿ ಶುಡ್ ಸ್ಟೇ ಇನ್ ಇಂಡಿಯಾ ಫಾರ್ ಅಟ್ ಲೀಸ್ಟ್ 730 days ಇನ್ 7 years ಪ್ರಿಸೀಡಿಂಗ್ ಟು ದ ಪ್ರೀವಿಯಸ್ ಇಯರ್. ಅಲ್ಲಿಗೆ ಇದು ಕೂಡ ಪ್ರೀವಿಯಸ್ ಇಯರ್ ಅದಲ್ಲ, ಯಾವ್ದಿದು ಪ್ರೀವಿಯಸ್ ಇಯರ್ ಹಿಂದಿನ 7 ವರ್ಷಗಳು.
ಏಳು ವರ್ಷ ಅಂದ್ರೆ ಫಸ್ಟ್ ಮೂರು ವರ್ಷ ಬಿಟ್ಬಿಡಿ, ಇಲ್ಲಿ ಬೇಡ ನಮ್ಗೆ, ಇಲ್ಲಿಂದ ಇಲ್ಲಿಗೆ ಆಯ್ತಾ, ಈ ವರ್ಷದಿಂದ ಈ ವರ್ಷ. ಅವನು ಎಷ್ಟು ದಿನ ಇರಬೇಕು ಅಂತ ಹೇಳ್ತಾ ಇದ್ದಾನೆ, 730 days ಇರ್ಬೇಕು. ಅಲ್ಲಿ ಏಳು ವರ್ಷ ಅಂತ ಹೇಳಿದ್ರೆ ಪ್ರತಿ ವರ್ಷ ನೂರು ವರ್ಷ ಇತ್ತು, ಯಾವ್ದಾದ್ರು ಒಂದು ವರ್ಷ 130 days ಇದ್ರೆ 730 days ಆಗ್ತಾನೆ. ಅವನು ಎರಡನೇ ಅಡಿಷನಲ್ ಕಂಡೀಷನ್ ಅನ್ನ ಸ್ಯಾಟಿಸ್ಫೈ ಮಾಡ್ತಾನೆ, ಕರೆಕ್ಟಾ? ಈಗ ಅಡಿಷನಲ್ ಕಂಡೀಷನ್ ಬಗ್ಗೆ ಇನ್ನೊಂದ್ಸರಿ ಹೇಳ್ತೀನಿ. ಎರಡೇ ಇರೋದು, ಎರಡು ಬೇಸಿಕ್, ಎರಡು ಅಡಿಷನಲ್. ಅಡಿಷನಲ್ ಕಂಡೀಷನ್ ಮೊದಲನೇದು ಏನ್ ಹೇಳುತ್ತೆ, ಒಬ್ಬ ಇಂಡಿವಿಜುವಲ್, ಒಬ್ಬ ಪರ್ಸನ್ ಇಂಡಿಯಾನಲ್ಲಿ ರೆಸಿಡೆಂಟ್ ಆಗಿರ್ಬೇಕು. ಎಷ್ಟು ವರ್ಷ ಆಗಿರ್ಬೇಕಂತೆ? 2 years ಆಗಿರ್ಬೇಕು. ಎಷ್ಟು ವರ್ಷದಲ್ಲಂತೆ? 10 years. ಯಾವ 10 years? ಪ್ರೀವಿಯಸ್ ಇಯರ್, ಹಿಂದಿನ 10 ವರ್ಷಗಳಲ್ಲಿ 2 years ರೆಸಿಡೆಂಟ್. ರೆಸಿಡೆಂಟ್ ಅಂದ್ರೆ ಏನು? ಅಗೇನ್ 182 ಇದು ಯಾವ್ದಾದ್ರು ಒಂದಾಗಿರ್ಬೇಕು. 2 years ಅವನು ಸ್ಯಾಟಿಸ್ಫೈ ಮಾಡಿರ್ಬೇಕು. ಅದ್ರ ಜೊತೆನಲ್ಲಿ 7 years, ಪ್ರೀವಿಯಸ್ ಇಯರ್ ಹಿಂದಿನ 7 ವರ್ಷಗಳಲ್ಲಿ ಎಷ್ಟು ದಿನ ಇರಬೇಕು? 730 days ಏನಾದ್ರೂ ಇದ್ದಿದ್ದಾದಲ್ಲಿ ಅವನು ಅಡಿಷನಲ್ ಕಂಡೀಷನ್ ನಂಬರ್ 2 ಸ್ಯಾಟಿಸ್ಫೈ ಮಾಡ್ತಾನೆ. ಅರ್ಥ ಆಯ್ತು ಅನ್ಸುತ್ತೆ. ಈಗ ನಾವು ಡಿಫೈನ್ ಮಾಡೋಣ, ಆರ್ಡಿನರಿ ರೆಸಿಡೆಂಟ್ ಯಾರು, ನಾಟ್ ಆರ್ಡಿನರಿ ರೆಸಿಡೆಂಟ್ ಯಾರು. ನೋಡಿ, ಇಲ್ಲಿ ರೆಸಿಡೆಂಟ್ ರೆಸಿಡೆಂಟ್ ಕಂಪಲ್ಸರಿ ಏನು, ಇದರ ಎರಡರಲ್ಲಿ ಯಾವ್ದಾದ್ರೂ ಒಂದು ಕಂಪಲ್ಸರಿ ಆಗಿ ಸ್ಯಾಟಿಸ್ಫೈ ಮಾಡಿರ್ಬೇಕು. ಅಂದ್ರೆ ಆರ್ಡಿನರಿ ರೆಸಿಡೆಂಟ್ ಈಸ್ ಎ ಪರ್ಸನ್ who satisfied any one of the basic condition and both additional conditions. ನೋಡಿ, ಅಡಿಷನಲ್ ಕಂಡೀಷನ್ ಗಳು ಎರಡೂ ಸ್ಯಾಟಿಸ್ಫೈ ಮಾಡಿರಬೇಕು, ಯಾವ್ದಾದ್ರೂ ಒಂದು ಬೇಸಿಕ್ ಕಂಡೀಷನ್ ಅನ್ನ ಕಂಪಲ್ಸರಿ ಆಗಿ ಮಾಡಿರ್ಲೇಬೇಕು. ಹೌದಾ? ಯಾಕೆಂದ್ರೆ ರೆಸಿಡೆಂಟ್ ಆಗ್ಬೇಕು ಅಂದ್ರೆ ಇವೆರಡರಲ್ಲಿ ಆಗ್ಲೇಬೇಕು. ಒಂದು ಆರ್ಡಿನರಿನ, ನಾಟ್ ಆರ್ಡಿನರಿನ, ಅವನು ಎರಡೂ ಕಂಡೀಷನ್ ಸ್ಯಾಟಿಸ್ಫೈ ಮಾಡಿದ್ರೆ ಅಡಿಷನಲ್ ಅವನೇನಾಗ್ತಾನೆ, ಆರ್ಡಿನರಿ ರೆಸಿಡೆಂಟ್ ಆಗ್ತಾನೆ. ಸರ್, ನೀವು ಕೇಳ್ಬಹುದು, ಸರ್ ಇದ್ರಲ್ಲೊಂದು ಕಂಡೀಷನ್ ಏನು, ಇದರಲ್ಲಿ ಯಾವ್ದಾದ್ರು ಒಂದ್ ಆಗಿರ್ಬೇಕು, ಇದರಲ್ಲಿ ಎರಡು ಆಗಿರ್ಲೇಬೇಕು, ಆವಾಗ್ಲೇ ಅವನನ್ನ ಆರ್ಡಿನರಿ ರೆಸಿಡೆಂಟ್ ಅಂತ ಹೇಳ್ತೀವಿ. ಸೊ ಹಾಗಾದ್ರೆ ಎರಡೂ ಮಾಡಿಲ್ಲ ಅಥವಾ ಯಾವ್ದಾದ್ರು ಒಂದ್ ಮಾಡಿದಾನೆ ಅಡಿಷನಲ್ ಅಂದ್ರೆ ಸ್ಟಿಲ್ ಯು ಬಿಕಮ್ ಎ ನಾಟ್ ಆರ್ಡಿನರಿ ರೆಸಿಡೆಂಟ್. ಇದರಲ್ಲಿ ಯಾವ್ದಾದ್ರು ಒಂದ್ ಮಾಡಿದಾನೆ, ಇದರಲ್ಲೂ ಒಂದ್ ಮಾಡಿದಾನೆ, ಅವನೇನಾಗ್ತಾನೆ, ನಾಟ್ ಆರ್ಡಿನರಿ ಆಗ್ತಾನೆ. ಇದರಲ್ಲಿ ಒಂದ್ ಮಾಡಿದಾನೆ, ಇದರಲ್ಲಿ 0 ಮಾಡಿದಾನೆ, ಎರಡು ಮಾಡಿಲ್ಲ, ಸ್ಟಿಲ್ ಈಸ್ ನಾಟ್ ಆರ್ಡಿನರಿ ರೆಸಿಡೆಂಟ್. ಸೊ ಹಾಗಾದ್ರೆ ಇದನ್ನ ಯಾವ್ದಾದ್ರು ಒಂದ್ ಮಾಡಿದ್ರೆ ಅವನು ರೆಸಿಡೆಂಟ್ ಆಗ್ತಾನೆ, ಎರಡು ಮಾಡಿದ್ರೆ ಆರ್ಡಿನರಿ, ಮಾಡಿಲ್ಲ ಅಂದ್ರೆ ನಾಟ್ ಆರ್ಡಿನರಿ. ಅರ್ಥ ಆಯ್ತು ಅನ್ಸುತ್ತೆ. ಸೊ ರೂಲ್ಸ್ ಕ್ಲೀನ್ ಆಗಿ ಜ್ಞಾಪಕ ಇಟ್ಕೊಂಡ್ರೆ ನಮ್ಗೆ ತುಂಬಾ ಹೆಲ್ಪ್ ಆಗುತ್ತೆ, ಸೊ ದಟ್ ವಿ ಕ್ಯಾನ್ ಈಸಿಲಿ ಲರ್ನ್. ಓಕೆ, ಸೊ ನಾವು ನೋಡಿ ಈಗ ಕ್ವಶನ್ಸ್ ಬರೋಣ. ರೂಲ್ಸ್ ಗೊತ್ತಾಯ್ತು, ಬೇಸಿಕ್ ಕಂಡೀಷನ್, ಅಡಿಷನಲ್ ಕಂಡೀಷನ್ಸ್ ಗೊತ್ತಾಯ್ತು. ಈಗ ಬೇಸ್ಡ್ ಆನ್ ಸಮ್ ಕ್ವಶನ್ ಪೇಪರ್ಸ್, ಓಕೆ, 2017, 2016, 2015 ಮೂರು ವರ್ಷದ ಕ್ವಶನ್ ಪೇಪರ್ ನ ಸಾಲ್ವ್ ಮಾಡೋಣ. ಸೊ ಇಲ್ಲಿ 2017 ಅಂದ್ರೆ ನಿಮ್ಮ ಸೀನಿಯರ್ಸ್ ಬರೆದಿರೋ ಪೇಪರ್, ಲಾಸ್ಟ್ ಇಯರ್ ಪೇಪರ್. ಇದು 6 marks ಕೇಳಿದ್ದಾರೆ. ಕ್ವಶನ್ ಒತ್ತಿ ನೋಡ್ಕೊಳ್ಳೋಣ. ಫಸ್ಟ್, ಮಿಸ್ಟರ್ ಪೀಟರ್, ಎ ಫಾರಿನ್ ಕ್ರಿಕೆಟರ್, ಕಮ್ಸ್ ಟು ಇಂಡಿಯಾ ಫಾರ್ ಹೌ ಮೆನಿ ಡೇಸ್? 100 days ಎವ್ರಿ ಇಯರ್ ಸಿನ್ಸ್ ದ ಫೈನಾನ್ಷಿಯಲ್ ಇಯರ್ 2008-09. ಫೈಂಡ್ ಔಟ್ ಹಿಸ್ ರೆಸಿಡೆನ್ಷಿಯಲ್ ಸ್ಟೇಟಸ್ ಫಾರ್ ದ ಅಸೆಸ್ಮೆಂಟ್ ಇಯರ್ 2018-19 ಅಂತ ಹೇಳಿದ್ದಾನೆ. ಈಗ ನಮಗ್ ಬೇಕಾಗಿರೋದು ಏನಪ್ಪಾ ಅಂದ್ರೆ ಅವರು ಯಾವಾಗಿಂದ ಬಂದ. ಫಸ್ಟ್ ಇಂಪಾರ್ಟೆಂಟ್ ಬೇಕಾಗಿರೋದು ಅರೈವಲ್ ಟು ಇಂಡಿಯಾ, ಅಂದ್ರೆ ಇಂಡಿಯಾಗ ಯಾವಾಗ ಬಂದಿದ್ದಾನೆ, ಯಾವಾಗ ಹೋಗಿದ್ದಾನೆ. ನಮ್ಗೆ ಹೋಗಿರೋದು ಬೇಕಾಗಿಲ್ಲ, ಅವನೇ ಹೇಳಿದ್ದಾನೆ 2008-09 ಆ ಇಯರ್ ಇಂದ ಇಂಡಿಯಾಗೆ ಪ್ರತಿ ವರ್ಷ 100 days ಅಂದ್ರೆ 100 days ಇಂಡಿಯಾನಲ್ಲಿ ಇದ್ದು ಬೇರೆ ದೇಶಕ್ಕೆ ಹೋಗ್ತಾ ಇದ್ದಾನೆ, ಅವನ ದೇಶಕ್ಕೆ ಹೋಗ್ತಾ ಇದ್ದಾನೆ. ಹಾಗಾದ್ರೆ ನಮ್ಗೆ ಏನ್ ಬೇಕು ಅಂದ್ರೆ ಪ್ರೀವಿಯಸ್ ಇಯರ್ ಬೇಕು. ನಮ್ ಪ್ರೀವಿಯಸ್ ಇಯರ್ ಯಾವುದು? 2017-18 ಅವನು 2008-09 ನಮ್ಮ ದೇಶಕ್ಕೆ ಎಷ್ಟು ದಿನ ಬರ್ತಾ ಇದ್ದಾನೆ? 100 days ಇದ್ಬಿಟ್ಟು ಹೋಗ್ತಾ ಇದ್ದಾನೆ. ಹಾಗಾದ್ರೆ ಪ್ರೀವಿಯಸ್ ಇಯರ್ ಅಲ್ಲೂ ಕೂಡ ಎಷ್ಟು ದಿನ ಇರ್ತಾನೆ? 100 days ಇರ್ತಾನೆ, ಕರೆಕ್ಟಾ? ಇದು ಪ್ರೀವಿಯಸ್ ಇಯರ್ ಆಯ್ತು. ಇದ್ರ ಹಿಂದಿನ 10 years ನೋಡೋಣ. 10 years ಅಂದ್ರೆ ಅವನು 8-9 ಅಲ್ವಾ, 8-9 ನೋಡೋಣ. 8-9 ಅಂತ ಹೇಳಿದ್ರೆ ನಾವು 2016, 17, 15, 16, 14, 15, 13, 14, 12, 13, 11, 12, 10, 11, 9, 10, 8, 9, ಕರೆಕ್ಟ್ ಅಲ್ವಾ? 8-9 ಇದನ್ನ ಬರ್ತಾರೆ. ಇಷ್ಟು ವರ್ಷಗಳು ಕೂಡ
ಅವನು ಎಷ್ಟೆಷ್ಟು ದಿವಸ ಇದಂತೆ, ನಿಧಾನಕ್ಕೆ ಅರ್ಥ ಮಾಡ್ಕೊಳ್ಳಿ, ಏನು ಅರ್ಜೆಂಟ್ ಇಲ್ಲ. ಹಂಡ್ರೆಡ್ ಡೇಸ್ 1, 2, 3, 4, 5, 6, 7, 8, 9 ಇಯರ್ಸ್. 10 ಇಯರ್ಸ್ ಅಲ್ಲಿ ಇಲ್ಲ, ಯಾಕೆಂದ್ರೆ 2007-08 ಒಂದಿನಾನು ಇಲ್ಲ ಅವನು, ಯಾಕೆಂದ್ರೆ ಅವ್ನು ಸ್ಟಾರ್ಟ್ ಮಾಡಿರೋದು 8-9 ಇಂದ. ಸೊ ಹಾಗಾದ್ರೆ 2007-08 ಇಂದ ಒಂದಿನಾನು ಇಲ್ಲ. ಈಗ ಬೇಸಿಕ್ ಕಂಡೀಷನ್ ಏನ್ ಹೇಳುತ್ತೆ ನೋಡಿ. ಫಸ್ಟ್ ಬೇಸಿಕ್ ಕಂಡೀಷನ್ ನಂಬರ್ 1 ಏನ್ ಹೇಳುತ್ತೆ, ಪ್ರೀವಿಯಸ್ ಇಯರ್ ಅಲ್ಲಿ ಎಷ್ಟು ದಿನ ಇರಬೇಕಂತೆ, 182 ಡೇಸ್ ಅಥವಾ ಮೋರ್ ಅಂತ ಹೇಳ್ತಾನೆ. ಕರೆಕ್ಟಾ ನೋಡಿ, 182 ಡೇಸ್ ಇದಾನ ಪ್ರೀವಿಯಸ್ ಇಯರ್ ಅಲ್ಲಿ? ಪ್ರೀವಿಯಸ್ ಇಯರ್ ಅಲ್ಲಿ 182 ಡೇಸ್ ಇಲ್ಲ. ಹಾಗಾದ್ರೆ ಫಸ್ಟ್ ಬೇಸಿಕ್ ಕಂಡೀಷನ್ ಸ್ಯಾಟಿಸ್ಫೈ ಮಾಡಿಲ್ಲ. ಕರೆಕ್ಟಾ? ನಾವು ಲೆಟ್ ಅಸ್ ಗೋ ಟು ದ ಸೆಕೆಂಡ್ ಬೇಸಿಕ್ ಕಂಡೀಷನ್. ಸೆಕೆಂಡ್ ಬೇಸಿಕ್ ಕಂಡೀಷನ್ ಏನ್ ಹೇಳುತ್ತೆ, ಪ್ರೀವಿಯಸ್ ಇಯರ್ ಅಲ್ಲಿ ಮಿನಿಮಮ್ ಎಷ್ಟು ದಿನ ಇರಬೇಕಂತೆ, 60 ದಿವಸ ಇರಬೇಕಂತೆ. ಇದಾನ? ಎಸ್, ಪಾಸ್ ಆಗಿದ್ದಾನೆ, 60 ಡೇಸ್ ಇದಾನೆ. ಇದ್ರ ಜೊತೆಲಿ ಏನು ಅಂತ ಹೇಳಿದೆ, ಏನಂದ್ರೆ ಇದ್ರ ಜೊತೆಯಲ್ಲಿ 60 ಡೇಸ್ ಪ್ರೀವಿಯಸ್ ಇಯರ್ ಜೊತೆಗೆ 365 ಡೇಸ್ ಹೌದಾ ಇನ್ 4 ಇಯರ್ಸ್ ಪ್ರಿಸೀಡಿಂಗ್ ಟು ದ ಪ್ರೀವಿಯಸ್ ಇಯರ್. ಅಂದ್ರೆ ಪ್ರೀವಿಯಸ್ ಇಯರ್ ಅಲ್ಲಿ 160 ಡೇಸ್ ಇರಬೇಕು, ಅದ್ರ ಹಿಂದಿನ 4 ವರ್ಷಗಳು ಅಂದ್ರೆ 1, 2, 3, 4 ಫ್ಲಾ ಬ್ರಾಕೆಟ್ ಹಾಕ್ತೀವಿ. 100, 100, 100, 100 ಹೌ ಮೆನಿ ಡೇಸ್ ಆರ್ ದೇರ್? 400 ಡೇಸ್ ಆರ್ ದೇರ್. ಕರೆಕ್ಟಾ? ಬೇಕಾಗಿರೋದು ಎಷ್ಟು ನಮ್ಗೆ? 365 ಡೇಸ್. ಎಷ್ಟು ದಿನ ಇದಾನೆ? 400 ಡೇಸ್. ಹಾಗಾದ್ರೆ ಅವನು ಎರಡನೇ ಬೇಸಿಕ್ ಕಂಡೀಷನ್ ಅನ್ನ ಸ್ಯಾಟಿಸ್ಫೈ ಮಾಡ್ತಾ ಇದ್ದಾನೆ. ಹಾಗಾದ್ರೆ ಅವನು ಏನಾದ? ಅವನು ಈ ಬಿಕಮ್ ಎ ರೆಸಿಡೆಂಟ್. ಕರೆಕ್ಟಾ? ರೆಸಿಡೆಂಟ್ ಆದ. ಈಗ ಮಿಸ್ಟರ್ ಪೀಟರ್ ಅನ್ನು ಆರ್ಡಿನರಿ ರೆಸಿಡೆಂಟ್ ನಾಟ್ ಆರ್ಡಿನರಿ ರೆಸಿಡೆಂಟ್ ಅಂತ ನೋಡ್ಬೇಕು. ಅದನ್ನ ನೋಡ್ಬೇಕಾದ್ರೆ ನಮಗ್ ಬೇಕಾಗಿರುವಂತದ್ದು ವೆರಿ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಹೇಳ್ತೀನಿ. ಬೇಸಿಕ್ ಕಂಡೀಷನ್ ಆಯ್ತು. ಅಡಿಷನಲ್ 2 ಇಯರ್ಸ್ ರೆಸಿಡೆಂಟ್ ಔಟ್ ಆಫ್ 10 ಇಯರ್ಸ್ ಪ್ರಿಸೀಡಿಂಗ್ ಟು ದ ಪ್ರೀವಿಯಸ್ ಇಯರ್ ಅಂತ ಹೇಳಿದೆ. ಅಂದ್ರೆ ಪ್ರೀವಿಯಸ್ ಇಯರ್ ಹಿಂದಿನ 10 ವರ್ಷಗಳಲ್ಲಿ 2 ವರ್ಷ ಅವನೇನಾಗಿರ್ಬೇಕಂತೆ? ರೆಸಿಡೆಂಟ್ ಆಗಿರ್ಬೇಕು ಅಂತ ಹೇಳ್ತಾ ಇದ್ದಾನೆ. ಹೌದಾ? ಇದನ್ನ ಆಮೇಲೆ ನೋಡೋಣ, ಯಾಕೆಂದ್ರೆ ನಿಮ್ಗೆ ಇನ್ನೊಂದು ಪಾಯಿಂಟ್ ಕ್ಲೂ ಹೇಳ್ತೀನಿ. ಇಟ್ಸ್ ಅ ಬ್ಯೂಟಿಫುಲ್ ಪಾಯಿಂಟ್, ಓಕೆನಾ? ಎರಡನೇ ಅಡಿಷನಲ್ ಕಂಡೀಷನ್ ಏನ್ ಹೇಳುತ್ತೆ, 730 ಡೇಸ್ ಇನ್ 7 ಇಯರ್ಸ್ ಪ್ರಿಸೀಡಿಂಗ್ ಟು ದ ಪ್ರೀವಿಯಸ್ ಇಯರ್. ಅಂದ್ರೆ 7 ವರ್ಷ ಇಲ್ಲಿ ಆಲ್ರೆಡಿ 4 ಆಯ್ತು, 400 ದಿನ ಇದಾನೆ, 1, 2, 3 ಇದನ್ನ ಇಲ್ಲಿಂದ ಎಕ್ಸ್ಟೆಂಡ್ ಮಾಡ್ತೀನಿ. ಅಲ್ಲಿಗೆ ಇಲ್ಲಿ 400, ಇಲ್ಲಿಂದ ಇಲ್ಲಿಗೆ 300, ಟೋಟಲ್ ಎಷ್ಟಾಯ್ತು? 700 ದಿವಸ ಆಯ್ತು. ಕರೆಕ್ಟಾ? 7 ವರ್ಷದಲ್ಲಿ ಪ್ರೀವಿಯಸ್ ಇಯರ್ ಹಿಂದಿನ 7 ವರ್ಷಗಳಲ್ಲಿ ಮಿನಿಮಮ್ ಎಷ್ಟಿರ್ಬೇಕು? 730 ದಿವಸ ಇರಬೇಕು. ಎಷ್ಟು ದಿನ ಇದ್ದಾನೆ? 700 ದಿವಸ ಇದ್ದಾನೆ. ಕರೆಕ್ಟಾ? ನೋಡಿ, ಆನ್ಸರ್ ಬಂದ್ಬಿಡ್ತು. ನಮ್ಗೆ ಆರ್ಡಿನರಿ ರೆಸಿಡೆಂಟ್ ಆಗ್ಬೇಕು ಅಂದ್ರೆ ಏನಂತ ಹೇಳಿದ್ದೆ, ಇವೆರಡರಲ್ಲಿ ಯಾವ್ದಾದ್ರೂ ಒಂದ್ ಆಗಿರ್ಬೇಕು. ಅವನ್ ಆಗಿದ್ದಾನೆ, ರೆಸಿಡೆಂಟ್ ಆಗಿದ್ದಾನೆ. ಹೌದಾ? ಇವೆರಡೂ ಆದ್ರೆ ಮಾತ್ರ ಆರ್ಡಿನರಿ. ಕರೆಕ್ಟಾ? ಯಾವ್ದಾದ್ರೂ ಒಂದ್ ಫೇಲ್ ಆದ್ರು ಈ ಇಸ್ ನಾಟ್ ಎ ಆರ್ಡಿನರಿ ರೆಸಿಡೆಂಟ್. ಕರೆಕ್ಟ್ ಅಲ್ವಾ? ಎರಡು ಆಗಿದ್ದಾನ, ಒಂದ್ ಚೆಕ್ ಮಾಡಿದ್ರೆ ಸಾಕು, ನೀವೆರಡು ಚೆಕ್ ಮಾಡೋ ಅವಶ್ಯಕತೆ ಇಲ್ಲ. ಇಲ್ಲಿ ನೋಡಿ, ಎರಡನೇ ಅಡಿಷನಲ್ ಕಂಡೀಷನ್, 730 ದಿವಸ ಇರಬೇಕು. ಯಾವಾಗ? ಪ್ರೀವಿಯಸ್ ಇಯರ್ ಹಿಂದಿನ 7 ವರ್ಷಗಳಲ್ಲಿ. 7 ವರ್ಷಗಳಲ್ಲಿ ಅವನು ಎಷ್ಟು ದಿನ ಇದ್ದಾನೆ? 700 ದಿವಸ ಮಾತ್ರ ಇದ್ದಾನೆ. ಕರೆಕ್ಟಾ? ಹಾಗಾದ್ರೆ 730 ದಿವಸ ಇಲ್ಲ. ಹಾಗಾದ್ರೆ ಇವನು ಆರ್ಡಿನರಿ ರೆಸಿಡೆಂಟ್ ಅಲ್ಲ. ಹಾಗಾದ್ರೆ ಅವನು ಏನಾಗ್ತಾನೆ ಅಂದ್ರೆ, ಮಿಸ್ಟರ್ ಪೀಟರ್, ಏನಿವನು? ಮಿಸ್ಟರ್ ಪೀಟರ್ ಈಸ್ ಎ ನಾಟ್ ಆರ್ಡಿನರಿ ರೆಸಿಡೆಂಟ್ ಡ್ಯೂರಿಂಗ್ ದ ಪ್ರೀವಿಯಸ್ ಇಯರ್. ನಾಟ್ ಆರ್ಡಿನರಿ ರೆಸಿಡೆಂಟ್ ಇನ್ ಇಂಡಿಯಾ ಡ್ಯೂರಿಂಗ್ ದ ಪ್ರೀವಿಯಸ್ ಇಯರ್ 2017-18 ಬಿಕಾಸ್ ಈ ಸ್ಯಾಟಿಸ್ಫೈಡ್ ಯಾವ್ದಾದ್ರು ಒಂದು ಬೇಸಿಕ್ ಕಂಡೀಷನ್ ಮಾಡಿದಾನೆ, 2 ಅಡಿಷನಲ್ ಕಂಡೀಷನ್ ಮಾಡಿಲ್ಲ. ಸೊ ಆನ್ಸರ್ ಏನ್ ಬರೀಬೇಕು ಅಂದ್ರೆ, ಮಿಸ್ಟರ್ ಪೀಟರ್ ಇಸ್ ಎ ನಾಟ್ ಆರ್ಡಿನರಿ ರೆಸಿಡೆಂಟ್ ಇನ್ ಇಂಡಿಯಾ ಡ್ಯೂರಿಂಗ್ ದ ಪ್ರೀವಿಯಸ್ ಇಯರ್ 2017-18. ಅರ್ಥ ಆಯ್ತು ಅನ್ಸುತ್ತೆ. ನೋಡಿ, ಇನ್ನೂ ಒಂದ್ಸರಿ ಹೇಳ್ತಾ ಇದ್ದೀನಿ, 2 ಅಡಿಷನಲ್ ಕಂಡೀಷನ್ ನೋಡಕ್ ಹೋಗ್ಬಿಡಿ. ಫಸ್ಟ್ ಯಾವ್ದಿದೆ ನೋಡಿ, ಯಾವ್ದು ಅಪ್ಲೈ ಆಗುತ್ತೆ ನೋಡಿ.
ಏಳು ವರ್ಷದಲ್ಲಿ 730 ದಿವಸ ಬೇಕು, 100 ದಿನ ಆದ್ರೆ 7 ವರ್ಷಕ್ಕೆ ಎಷ್ಟಾಗುತ್ತೆ? 700 ದಿನ ಆಗುತ್ತೆ. ಅದೊಂದು ಪಾಯಿಂಟ್ ಇಟ್ಕೊಂಡ್ರೆ ಸಾಕು, ಆನ್ಸರ್ ಬಂದ್ಬಿಡುತ್ತೆ. ನೋಡಿ, ಎರಡನೇ ಬೇಸಿಕ್ ಕಂಡೀಷನ್ ಈಸಿಯಾಗಿ ಬಂತು. ಯಾಕೆಂದ್ರೆ 60 ದಿವಸ, ಇಲ್ಲಿ ಎಷ್ಟು ದಿನ? 100 ದಿನ ಇದ್ದಾನೆ. 4 ವರ್ಷಗಳಲ್ಲಿ ಎಷ್ಟಿರ್ಬೇಕು? 365 ಇರ್ಬೇಕು. 100 ಅಂದ್ರೆ ಎಷ್ಟಾಯ್ತು? 400 ಆಯ್ತು. ಹಾಗಾದ್ರೆ ಎರಡನೇ ಬೇಸಿಕ್ ಕಂಡೀಷನ್ ಅನ್ನ ಪಾಸ್ ಆಗಿದ್ದಾನೆ, ರೆಸಿಡೆಂಟ್ ಆಗ್ಬಿಟ್ಟ. ಆದ್ರೆ ಆರ್ಡಿನರಿ ರೆಸಿಡೆಂಟ್ ಅಲ್ಲ. ಹೆಂಗ್ ಗೊತ್ತಾಯ್ತು? 100 ದಿನ ಪ್ರತಿ ವರ್ಷ ಇದಾನೆ ಅಂದ್ರೆ 7 ವರ್ಷಕ್ಕೆ ಎಷ್ಟಾಗುತ್ತೆ? 700 ದಿನ ಆಗ್ತದೆ. ಹಾಗಾದ್ರೆ ಎರಡನೇ ಅಡಿಷನಲ್ ಕಂಡೀಷನ್ ಸ್ಯಾಟಿಸ್ಫೈ ಮಾಡಲ್ಲ. ಒಂದು ಮಾಡಿದ್ರು ಸಾಕು, ಅವನೇನಾಗ್ತಾನೆ? ನಾಟ್ ಆರ್ಡಿನರಿ ರೆಸಿಡೆಂಟ್ ಆಗ್ತಾನೆ. ಓಕೆ, ಈಗ 2016 ಕ್ವಶನ್ ಪೇಪರ್ ನೋಡೋಣ. ಲೆಟ್ ಅಸ್ ಸೀ ದ 2016 ಕ್ವಶನ್ ಪೇಪರ್. 2017 ಆಯ್ತು, ಈಗ 2016 ಕ್ವಶನ್ ಪೇಪರ್ ನೋಡೋಣ. ಇದು ಕೂಡ 6 ಮಾರ್ಕ್ಸ್ ಗೆ 2016 2016 ಅಲ್ಲಿ ನಿಮ್ದೇ ಬೆಂಗಳೂರು ಯೂನಿವರ್ಸಿಟಿ ಇನ್ಕಮ್ ಟ್ಯಾಕ್ಸ್ 1 ರೆಸಿಡೆನ್ಶಿಯಲ್ ಸ್ಟೇಟಸ್ ಅಲ್ಲಿ ಬಂದಿರತಕ್ಕಂಥದ್ದು. ಈ ಕ್ವಶನ್ ಸ್ವಲ್ಪ ಟಿಪಿಕಲ್ ಆಗಿದೆ, ನೋಡೋಣ, ಡಿಫ್ರೆಂಟ್ ಆಗಿದೆ. ಮಿಸ್ಟರ್ ರಮೇಶ್ ಈಸ್ ಎ ಸಿಟಿಜನ್ ಆಫ್ ಅಮೆರಿಕಾ, ಕಮ್ಸ್ ಟು ಇಂಡಿಯಾ ಆನ್ 20th ಆಫ್ ಮಾರ್ಚ್ 2017. ಯಾವತ್ತು ಇಂಡಿಯಾಗೆ ಬಂದಿದ್ದಾನಂತೆ? 20th ತಾರೀಕು ಮಾರ್ಚ್ 2017 ಬಂದಿದ್ದಾನೆ. ಫಾರ್ ದ ಫಸ್ಟ್ ಟೈಮ್, ನೋಡಿ, ಅಮೆರಿಕಾಯಿಂದ ಇಂಡಿಯಾಗೆ ಮೊದಲನೇ ಬಾರಿಗೆ ಫಸ್ಟ್ ಟೈಮ್ ಯಾವತ್ ಬಂದಿದ್ದಾನೆ? 20th ತಾರೀಕು ಮಾರ್ಚ್ 2017 ಬಂದಿದ್ದಾನೆ. ಓಕೆನಾ? ಆ್ಯಂಡ್ ಆನ್ 1/9/2017 ಅಂದ್ರೆ 1st September 2017 ಅಲ್ಲಿ ಈ ಲೆಫ್ಟ್ ಇಂಡಿಯಾ ಅಂದ್ರೆ ಇಂಡಿಯಾ ಬಿಟ್ಟು ಹೋಗ್ತಾ ಇದ್ದಾನೆ. ಎಲ್ಲಿಗೆ ಹೋಗ್ತಾ ಇದ್ದಾನೆ? ನೇಪಾಳಿಗೆ ಹೋಗ್ತಾ ಇದ್ದಾನೆ. ಆನ್ ಎ ಬಿಸ್ನೆಸ್ ಟ್ರಿಪ್, ಯಾವುದೋ ಒಂದು ಬಿಸ್ನೆಸ್ ಟ್ರಿಪ್ ಇದೆಯಂತೆ. ನೇಪಾಳಿಗೆ ಹೋಗ್ತಾ ಇದ್ದಾನೆ. ಯಾವತ್ತು ಹೋಗ್ತಾ ಇದ್ದಾನೆ? 1/9/2017 ಹೋಗ್ತಾ ಇದ್ದಾನೆ. ಅಂಡ್ ಅಗೇನ್ ಈ ಕಮ್ ಬ್ಯಾಕ್ ಟು ಇಂಡಿಯಾ, ನೇಪಾಳಿಂದ ಮತ್ತೆ ವಾಪಸ್ ಯಾವತ್ ಬರ್ತಾ ಇದ್ದಾನೆ ಅಂತ ಅಂದ್ರೆ 26th ಫೆಬ್ರವರಿ 2018 26/2018 ಈಸ್ ಕಮಿಂಗ್ ಬ್ಯಾಕ್. ಡಿಟರ್ಮೈನ್ ಈಸ್ ರೆಸಿಡೆನ್ಶಿಯಲ್ ಸ್ಟೇಟಸ್ ಅಂತ ಹೇಳಿದ್ದಾರೆ. ನೋಡಿ, ಈ ಕ್ವಶನ್ ಅಲ್ಲಿ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಏನಂದ್ರೆ, ಅವನು ಫಸ್ಟ್ ಟೈಮ್ ಇಂಡಿಯಾಗೆ ಬರ್ತಾ ಇರೋದು. ಯಾವತ್ ಬರ್ತಾ ಇದ್ದಾನೆ? 17 ಅಲ್ಲಿ ಬರ್ತಾ ಇದ್ದಾನೆ, ಮಾರ್ಚ್ ಅಲ್ಲಿ. ಅದರಿಂದ ಎಲ್ಲ ಎಲ್ಲಿದ್ದ? ಇಂಡಿಯಾನಲ್ಲಿದ್ದ, ಅಮೆರಿಕಾನಲ್ಲಿ ಇದ್ದ. ಈ ಪಾಯಿಂಟ್ ಒಂದು ಗ್ರಾಸ್ ಮಾಡಿದ್ರೆ, ಅರ್ಥ ಮಾಡಿಕೊಂಡ್ರೆ ನೀವು ಈಸಿಯಾಗಿ ಆನ್ಸರ್ ಅನ್ನ ಇಡಬಹುದು. ಈಗ ಫಸ್ಟ್ ನಮಗೆ ಪ್ರೀವಿಯಸ್ ಇಯರ್ ಯಾವುದು ಅಂತ ನೋಡೋಣ. 2017 ಮತ್ತೆ 18 ಆಗುತ್ತೆ, ಕರೆಕ್ಟಾ? ಈಗ ಫಸ್ಟ್ ಏಪ್ರಿಲ್ ಪ್ಲಸ್ ಮೇ, ಜೂನ್, ಜುಲೈ, ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರ್, ನವೆಂಬರ್, ಡಿಸೆಂಬರ್, ಜಾನ್ವರಿ, ಫೆಬ್ರವರಿ, ಮಾರ್ಚ್. ಸೊ ಇದು 2017, ಇದು ಎಂಡ್ ಆಗೋದು ಯಾವತ್ತು? 2018. ಇಲ್ಲಿಂದ 2018 ಇಲ್ಲಿವರೆಗೂ 2017, ಅರ್ಥ ಆಗೋ ತರ ಬರೀತಾ ಇದ್ದೀನಿ. ಏಪ್ರಿಲ್ ನಮ್ ಸ್ಟಾರ್ಟ್ ಆಗೋದು ಪ್ರಿವಿಯಸ್ ಇಯರ್ ಫಸ್ಟ್ ಆಫ್ ಏಪ್ರಿಲ್ 2017, ಎಂಡ್ ಆಗೋದು ಯಾವತ್ತು? 31st March 2018, ಕರೆಕ್ಟಾ? ಈಗ ಅವನ್ ಬರ್ತಾ ಇರೋದು ಯಾವತ್ತು? 20th March 2017 ಅಂದ್ರೆ ನಮ್ಗೆ ಸ್ಟಾರ್ಟ್ ಆಗೋದು ಏಪ್ರಿಲ್ ಇಂದ ಅಲ್ವಾ. ಹಾಗಾದ್ರೆ ಮಾರ್ಚ್ ಗೆ ಬಂದವನು ಏಪ್ರಿಲ್ ಅಲ್ಲೂ ಇರ್ತಾನೆ ಇಂಡಿಯಾನಲ್ಲಿ. ಏಪ್ರಿಲ್ ಎಷ್ಟ್ ದಿನ ಬರುತ್ತೆ? 30 ಬರುತ್ತೆ. ಮೇ ಎಷ್ಟ್ ದಿನ ಬರುತ್ತೆ? 31 ಬರುತ್ತೆ. ಜೂನ್ ಎಷ್ಟು ದಿನ ಬರುತ್ತೆ? 30 ಬರುತ್ತೆ. ಜುಲೈ ಎಷ್ಟು ದಿನ ಬರುತ್ತೆ? 31 ಬರುತ್ತೆ. ಆಗಸ್ಟ್ ಎಷ್ಟು ದಿನ ಬರುತ್ತೆ? ಅಗೇನ್ 31 ಬರುತ್ತೆ. ಆದ್ರೆ ಏನ್ ಹೇಳ್ತಾ ಇದ್ದಾನೆ, 1st September ನೇಪಾಳ್ಗೆ ಹೋಗ್ತಾ ಇದ್ದಾನೆ ಬಿಸ್ನೆಸ್ ಟ್ರಿಪ್ ಮೇಲೆ. 1st September ಅಸಂಪ್ಷನ್ ಮಾಡ್ಕೊಳ್ಳೋಣ, 1st September ಇಂಡಿಯಾನಲ್ಲಿ ಇದ್ದು ಲೇಟ್ ನೈಟ್ 12 ಫ್ಲೈಟ್ ಹೋಗ್ತಾ ಇದ್ದಾನೆ ಅಂತ ಇಟ್ಕೋಣ. ಹಾಗಾದ್ರೆ ಒಂದು ದಿನ ಸೆಪ್ಟೆಂಬರ್ ಅಲ್ಲಿ ಇದಾನ ಅಂತ ಅನ್ಕೋಣ. ಹಾಗಾದ್ರೆ ಅಕ್ಟೋಬರ್ ಅಲ್ಲಿ ಇದಾನ? ಇಲ್ಲ. ಯಾಕೆಂದ್ರೆ ಮತ್ತೆ ವಾಪಸ್ ಬಂದಿರೋದು ಯಾವತ್ತು ಅಂದ್ರೆ 18 ಇಲ್ಲಿ ಬಂದಿರೋದು. ಹಾಗಾದ್ರೆ ಅಕ್ಟೋಬರ್ ಇಲ್ಲ, ನವೆಂಬರ್ ಇಲ್ಲ, ಡಿಸೆಂಬರ್ ಇಲ್ಲ, ಜನವರಿನೂ ಇಲ್ಲ. ಬಂದಿರೋದು ಯಾವತ್ತು? 26th February. ಫೆಬ್ರವರಿ ಎಷ್ಟ್ ದಿನ ಇದ್ದಾನೆ? ಬಂದಿರೋದು ಯಾವತ್ತು ಅವನು? 26 ಅಂದ್ರೆ ಅರ್ಥ ಮಾಡ್ಕೊಳ್ಳಿ, 26 ಬೆಳಿಗ್ಗೆ ಬಂದ್ಬಿಡಿದಾನೆ ಅಂತ ಅನ್ಕೋಣ ನೇಪಾಳಿಂದ ಇಂಡಿಯಾಗೆ. ಹಾಗಾದ್ರೆ 26 ಲೆಕ್ಕ ಹಾಕೊಳ್ಳಿ. ನೋಡಿ, 2018 ನಮ್ಗೆ ಲೀಪ್ ಇಯರ್ ಅಂತ ಹೇಳಿದ್ರೆ ಲೀಪ್ ಇಯರ್ ಅಲ್ಲ. ಯಾಕೆ ಅಂದ್ರೆ ಲೀಪ್ ಇಯರ್ 2020 ಬರುತ್ತೆ, 2016 ಲೀಪ್ ಇಯರ್ ಆಗಿತ್ತು. ಸೊ ಹಾಗಾದ್ರೆ ನಮ್ಗೆ 28 ಬರುತ್ತೆ, 26, 27, 28 ಇನ್ಕ್ಲೂಡಿಂಗ್ 26 ಹಾಕೊಂಡ್ರೆ 3 ಫೆಬ್ರವರಿಲಿ ಇದ್ದಾನೆ. 26, 27, 28 3 ಇದ್ದಾನೆ.
ಮಾರ್ಚ್ ಕೂಡ ಕಂಪ್ಲೀಟ್ ಆಗಿ 31 ದಿವಸ ಇದ್ದಾನೆ ಅಂತ ಅನ್ಕೋಣ. ಕರೆಕ್ಟಾ? ಇದು ಪ್ರೀವಿಯಸ್ ಇಯರ್ ಅಲ್ಲಿ ಅವನು ಇರ್ತಕ್ಕಂತ ಸ್ಟೇಟಸ್. ಕರೆಕ್ಟಾ? ಈಗ ನೋಡೋಣ ಏನಾಗ್ತಾನೆ ಅಂತ ಹೇಳಿ. ಎಷ್ಟು ದಿನ ಇದ್ದಾನೆ? 1+3 = 4, 4+1 = 5, 6, 7, 8. 1, 2, 3, 4, 5, 6, 6 3s are 18. See how many days? 188 days. ಕರೆಕ್ಟಾ? ಈಗ 188 days ಇದಾನೆ. ಫಸ್ಟ್ ಈಗ ಬೇಸಿಕ್ ಕಂಡೀಷನ್ ಬರ್ತದೆ. ವಾಟ್ ಈಸ್ ದ ಫಸ್ಟ್ ಬೇಸಿಕ್ ಕಂಡೀಷನ್? ಫಸ್ಟ್ ಬೇಸಿಕ್ ಕಂಡೀಷನ್ ಈಸ್ ಇನ್ ಪ್ರೀವಿಯಸ್ ಇಯರ್ ಹೌ ಮೆನಿ ಡೇಸ್? 182 days ಕಂಪಲ್ಸರಿ ಆಗಿರಬೇಕು ಅಥವಾ ಅದಕ್ಕಿಂತ ಜಾಸ್ತಿ ಇರಬೇಕು. 182 days ಇದಾನ? ಎಸ್ ಇದಾನೆ. ಹಾಗಾದ್ರೆ ಎರಡನೇ ಬೇಸಿಕ್ ಕಂಡೀಷನ್ ಅನ್ನ ಟ್ರೈ ಮಾಡೋದಕ್ಕೆ ಹೋಗ್ಬೇಡಿ. ಕಾರಣ ಏನು ಅಂದ್ರೆ ಮೊದಲನೇದ್ ಆಗಿದ್ದಾನೆ, ಎರಡನೇದ್ ಅವಶ್ಯಕತೆ ಇಲ್ಲ. ಈಗೇನು ಹಾಗಾದ್ರೆ ಏನಾದ? ಅವನು ರೆಸಿಡೆಂಟ್ ಆದ. ಕರೆಕ್ಟಾ? ಈ ಬಿಕಮ್ ಎ ರೆಸಿಡೆಂಟ್. ಈಗ ಅವನು ಏನಾಗ್ಬೇಕು? ಆರ್ಡಿನರಿ ರೆಸಿಡೆಂಟ್ ಅಲ್ವಾ ಅಂತ ನೋಡ್ಬೇಕು. ಆರ್ಡಿನರಿ ರೆಸಿಡೆಂಟ್ ಅಲ್ವಾ ಅಂತ ಹೇಳಿದ್ರೆ, ಹೌದಾ ಅಲ್ವಾ ಅಂತ ನೋಡ್ಬೇಕಾದ್ರೆ, ನಾವು ಪ್ರೀವಿಯಸ್ ಇಯರ್ 2017-18 ಆಯ್ತು. ಇದರ ಹಿಂದೆ 10 ವರ್ಷಗಳಲ್ಲಿ 2 ವರ್ಷ ರೆಸಿಡೆಂಟ್ ಆಗಿರ್ಬೇಕು. ಸಿ ಮೊದಲನೇದು ಹೌದಾ, ರೆಸಿಡೆಂಟ್ ಫಾರ್ 2 ಇಯರ್ಸ್ ಔಟ್ ಆಫ್ 10 ಇಯರ್ಸ್ ಪ್ರಿಸೀಡಿಂಗ್ ಟು ದ ಪ್ರೀವಿಯಸ್ ಇಯರ್. ಕರೆಕ್ಟಾ? ಎರಡನೇ ಅಡಿಷನಲ್ ಕಂಡೀಷನ್ ಏನ್ ಹೇಳುತ್ತೆ? ಶುಡ್ ಸ್ಟೇ ಇನ್ ಇಂಡಿಯಾ ಫಾರ್ 730 days ಇನ್ 7 ಇಯರ್ಸ್. ಕರೆಕ್ಟಾ? 7 ಇಯರ್ಸ್ ಇನ್ 7 ಇಯರ್ಸ್ ಪ್ರಿಸೀಡಿಂಗ್ ಟು ದ ಪ್ರೀವಿಯಸ್ ಇಯರ್. ಕರೆಕ್ಟಾ? 7 ಇಯರ್ಸ್ ಪ್ರಿಸೀಡಿಂಗ್ ಟು ದ ಪ್ರೀವಿಯಸ್ ಇಯರ್. ಈಗ ನಾವು 10 ವರ್ಷ ತಗೋಣ. 16-17, 15-16, 14-15, 13-14, 12-13 ಐದು ಆಯ್ತಾ? ಇನ್ ಮಿಕ್ಕಿದ್ದು 11-12, 10-11, 9-10, 8-9, 7-8. ಓಕೆನಾ? 5-7 ವರ್ಷ, 10 ವರ್ಷ ಆಯ್ತು. ನೋಡಿ, ಅವನು ಇಂಡಿಯಾಕ್ಕೆ ಬಂದಿರೋದು ಯಾವತ್ತು ಅಂತ ಹೇಳಿದ್ರೆ 20th March 2017. ದಟ್ ಮೀನ್ಸ್ ಹಿಯರ್ ಲಾಸ್ಟ್ ಮಂತ್ ಅಂದ್ರೆ ಇಲ್ಲಿ ಎಂಡ್ ಆಗೋದು ಯಾವತ್ತಿತ್ತು ಅಂದ್ರೆ 31st March 2017 ಇದು ಎಂಡ್ ಆಗೋದು. ಕರೆಕ್ಟಾ? ಹಾಗಾದ್ರೆ 20th ಬಂದಿದ್ದಾನೆ ಅಂದ್ರೆ ಇನ್ಕ್ಲೂಡಿಂಗ್ 20 days ಎಷ್ಟು ದಿನ ಇರ್ತಾನೆ ಅವನು? 20, 21, 22, 23, 24, 25, 26, 27, 28, 29, 30, 31, 32, 33, 34, 35, 36, 37, 38, 39, 40, 41, 42, 43, 44, 45, 46, 47, 48, 49, 50, 51, 52, 53, 54, 55, 56, 57, 58, 59, 60, 61, 62, 63, 64, 65, 66, 67, 68, 69, 70, 71, 72, 73, 74, 75, 76, 77, 78, 79, 80, 81, 82, 83, 84, 85, 86, 87, 88, 89, 90, 91, 92, 93, 94, 95, 96, 97, 98, 99, 100, 101, 102, 103, 104, 105, 106, 107, 108, 109, 110, 111, 112, 113, 114, 115, 116, 117, 118, 119, 120, 121, 122, 123, 124, 125, 126, 127, 128, 129, 130, 131, 132, 133, 134, 135, 136, 137, 138, 139, 140, 141, 142, 143, 144, 145, 146, 147,
ಒಂದು ದಿನಾನು ಇಂಡಿಯಾನಲ್ಲಿ ಇಲ್ಲ. ಯಾಕೆ ಅಂದ್ರೆ ಅವನು ಬಂದಿರೋದೇ ಇಂಡಿಯಾಗೆ ಮೊದಲನೇ ಬಾರಿ, ಫಸ್ಟ್ ಟೈಮ್. ಅವನ್ ಲೈಫ್ ಅಲ್ಲೇ ಇಂಡಿಯಾಗೆ ಬಂದಿಲ್ಲ, ಅಮೆರಿಕಾನಲ್ಲೇ ಇದ್ದ ಅವನು. ಇಂಡಿಯಾಗೆ ಬಂದಿರೋದು ಯಾವತ್ತು? ಫಸ್ಟ್ ಟೈಮ್ 20th March 2017. ಹಾಗಾದ್ರೆ ಇಲ್ಲಿ ಒಂದು ದಿವಸನೂ ಇಲ್ಲ. ಹಾಗಾದ್ರೆ ಈಸಿಯಾಗಿ ಹೇಳ್ಬೋದು ಏನಂತ, ಅವನು ಎರಡೂ ಅಡಿಷನಲ್ ಕಂಡೀಷನ್ ನ ಸ್ಯಾಟಿಸ್ಫೈ ಮಾಡಿಲ್ಲ, ಎರಡೂ ಕಂಡೀಷನ್ ನ ಸ್ಯಾಟಿಸ್ಫೈ ಮಾಡಿಲ್ಲ. ಆದ್ರೆ ಪ್ರೀವಿಯಸ್ ಇಯರ್ ಅಲ್ಲಿ 188 ದಿನ ಇದ್ದಾನೆ, ಅಂದ್ರೆ 182 ಡೇಸ್ ಗಿಂತಲೂ ಜಾಸ್ತಿ ಇದ್ದಾನೆ. ನೀವೇ ಹೇಳಿ ಅವನ ರೆಸಿಡೆನ್ಶಿಯಲ್ ಸ್ಟೇಟಸ್ ಏನಾಗಿರ್ಬೋದು ಅಂತ. ಈಸ್ ಎ ನಾಟ್ ಆರ್ಡಿನರಿ ರೆಸಿಡೆಂಟ್. ಏನಂತ ಬರೀತೀರಾ ಆನ್ಸರ್? ದೇರ್ಫೋರ್ ಯಾರವರು? ಮಿಸ್ಟರ್ ರಮೇಶ್ ಈಸ್ ಎ ನಾಟ್ ಆರ್ಡಿನರಿ ರೆಸಿಡೆಂಟ್. ಸೊ ವಾಟ್ ಯು ಕ್ಯಾನ್ ಡಿಸೈಡ್, ಯು ಕ್ಯಾನ್ ರೈಟ್ ಇಟ್ ಆಸ್ ಎ ನಾಟ್ ಆರ್ಡಿನರಿ ರೆಸಿಡೆಂಟ್. ಅಷ್ಟೇನಿಲ್ಲ, ಒಂದು ಲೈನ್ ಬರೀರಿ ಏನಂತ, Mr. Ramesh is a not ordinary resident of India during the previous year 2017-18 because he satisfied the first basic condition and he does not satisfied any one of the additional condition or both additional condition, therefore he is a not ordinary resident. ಅಂತ ಬರೆದ್ರೆ ಯು ವಿಲ್ ಗೆಟ್ 6 marks. ಓಕೆ, ಸೊ ಈಗ 2015 ನೋಡೋಣ. Now, I told you I will be solving 2015, ಅಲ್ವಾ? ಆದ್ರೆ 2015 ಸೇಮ್ ಕ್ವಶನ್. 2017 ಅಲ್ಲಿ ಆ ಕ್ರಿಕೆಟರ್ ಇಂಡಿಯಾಗೆ ಬಂದ, 100 ದಿವಸ ಇದ್ದ, 2008-09 ಸೇಮ್ ಕ್ವಶನ್ ರಿಪೀಟ್ ಆಗಿತ್ತು. ಅದಕ್ಕೆ ನಾನೇನ್ ಮಾಡ್ತಾ ಇದ್ದೀನಿ ಅಂದ್ರೆ 2014 ಕ್ವಶನ್ ಪೇಪರ್ ನ ತಗೊಳ್ತಾ ಇದ್ದೀನಿ.
ಯಾಕಂದ್ರೆ 15 ಸೇಮ್ ಕ್ವಶನ್ ರಿಪೀಟ್ ಆಗಿದೆ. ಸೊ ಈಗ 14 ಅಲ್ಲಿ ಏನ್ ಪೇಪರ್ ಏನಿದೆ ಅಂತ ನೋಡೋಣ. 14 ಅಲ್ಲಿರೋ ಪೇಪರ್ ಸ್ವಲ್ಪ ಎಕ್ಸ್ಟೆನ್ಸಿವ್, ಸ್ವಲ್ಪ ಜಾಸ್ತಿ ಕ್ಯಾಲ್ಕುಲೇಷನ್ಸ್ ಬರುತ್ತೆ, ಸ್ವಲ್ಪ ಅಟೆನ್ಷನ್ ನ ಕೇಳಿಸ್ಕೊಂಡ್ರೆ ಕ್ಲೀನ್ ಆಗಿ ಅರ್ಥ ಆಗುತ್ತೆ, ಇಲ್ಲ ಅಂದ್ರೆ ಕನ್ಫ್ಯೂಸ್ ಆಗುತ್ತೆ. ಓಕೆ, ಪ್ಲೀಸ್ ಕೇರ್ಫುಲ್ ಆಗಿ ಕೇಳಿಸ್ಕೊಳ್ಳಿ. ಮಿಸ್ಟರ್ ವೀರೇಶ್ ಈಸ್ ಎ ಸಿಟಿಜನ್ ಆಫ್ ಇಂಗ್ಲೆಂಡ್. ಮಿಸ್ಟರ್ ವೀರೇಶ್ ಈಸ್ ಎ ಸಿಟಿಜನ್ ಆಫ್ ಇಂಗ್ಲೆಂಡ್, ಕೇಮ್ ಟು ಇಂಡಿಯಾ ಫಾರ್ ದ ಫಸ್ಟ್ ಟೈಮ್. ಇಲ್ಲೂ ಅಷ್ಟೇ, ಮೊದಲನೇ ಬಾರಿಗೆ ಇಂಡಿಯಾಗೆ ಬರ್ತಾ ಇದ್ದಾನೆ. ಯಾವಾಗ ಬರ್ತಾ ಇದ್ದೇನೆ ಅಂದ್ರೆ ಆನ್ 1/5/2011. ನೋಡಿ, 1/5/2011 ಕೆಳಗಡೆ ಅವನು ಇಂಡಿಯಾನಲ್ಲೇ ಇರಲ್ಲ. ಅದೊಂದು ಪಾಯಿಂಟ್ ಚೆನ್ನಾಗಿ ಜ್ಞಾಪಕ ಇಟ್ಕೊಂಡಿರ್ಬೇಕು. ಸಿ, ಅವನ್ ಫಸ್ಟ್ ಟೈಮ್ ಬರ್ತಾ ಇರೋದು 1/5/2011 ಅಲ್ಲಿ, ಕರೆಕ್ಟ್. 1/5/2011 ಅಲ್ಲಿ ಬರ್ತಾ ಇದ್ದೇನೆ ಅಂದ್ರೆ ಖಂಡಿತ ಅವನೇನಾಗಿರಲ್ಲ, ಹಿಂದೆ ಇರೋದಿಲ್ಲ ಇಂಡಿಯಾನಲ್ಲಿ. 1/5/11 ಹಿಂದೆ ಅವನು ಇಂಡಿಯಾನಲ್ಲಿ ಇರೋದಿಲ್ಲ. ಅದೊಂದು ಪಾಯಿಂಟ್ ಚೆನ್ನಾಗಿ ಜ್ಞಾಪಕ ಇಟ್ಕೊಂಡು, ಈ ಸ್ಟೇಡ್ ಇಯರ್ ವಿಥೌಟ್ ಎನಿ ಬ್ರೇಕ್ ಫಾರ್ 3 ಇಯರ್ಸ್. ಸೊ ಇಲ್ಲಿ ಬಂದವನು 3 ವರ್ಷ ಇಂಡಿಯಾನಲ್ಲೇ ಒಂದು ದಿವಸ ಎಲ್ಲೂ ಕದಲಿಲ್ಲ, ಇಂಡಿಯಾನಲ್ಲೇ ಇದ್ದಾನೆ. ಓಕೆನಾ? ಮತ್ತೆ ಏನ್ ಹೇಳ್ತಾ ಇದ್ದಾನೆ, ಈ ರಿಟರ್ನ್ ಟು 3 ಇಯರ್ಸ್ ಅಂಡ್ ಲೆಫ್ಟ್ ಫಾರ್ ಸಿಂಗಾಪುರ್ ಆನ್ 1/5/2014. ಸೊ ಬಂದವನು ಯಾವಾಗ, 1/5/11 ಅಲ್ಲಿ ಬಂದ, 3 ವರ್ಷ ಇಂಡಿಯಾನಲ್ಲೇ ಕಂಟಿನ್ಯೂಸ್ ಆಗಿದ್ದು, 1/5/2014 ಅಲ್ಲಿ ಸಿಂಗಾಪುರ್ ಹೋಗ್ತಾ ಇದ್ದಾನೆ. ಅಲ್ಲಿಗೆ ಇಲ್ಲಿ ಓದೋನು ಸಿಂಗಾಪುರ್ ಹೋಗೋನೆ. ಮತ್ತೆ ಯಾವಾಗ ಬಂದವನೆ ಅಂದ್ರೆ ಈ ರಿಟರ್ನ್ ಟು ಇಂಡಿಯಾ ಆನ್ 1/4/2015. ಅಂದ್ರೆ 1/5/14 ಓದೋನು, ವಾಪಸ್ ಬಂದಿರೋದು ಯಾವತ್ತು, 1/4/2015 ಅಲ್ಲಿ. ಅಂಡ್ ವೆಂಟ್ ಬ್ಯಾಕ್ ಟು ಇಂಗ್ಲೆಂಡ್ ಆನ್ 1/12/2015. ಇಲ್ಲಿ ಬಂದ, ಮತ್ತೆ ಇಂಗ್ಲೆಂಡ್ ಹೋಗಿದ್ದಾನೆ. ಯಾವತ್ತು ಹೋಗಿದ್ದಾನೆ, 1/12/2015 ಅಲ್ಲಿ. ಹಿ ವಾಸ್ ಕೇಮ್ ಬ್ಯಾಕ್ ಟು ಇಂಡಿಯಾ ಆನ್ 20th February 2018. ಇಲ್ಲಿ ಸರ್ ಏನ್, ಸರ್ ಏನೇನೋ ಬಂದಿದ್ದಾನೆ, ಏನೇನೋ ಮಾಡಿದ್ದೀರಿ, ಎಲ್ಲೆಲ್ಲೋ ಹೋಗಿದ್ದಾನೆ, ಕನ್ಫ್ಯೂಸ್ ಆಗ್ಬೇಡಿ, ಈಸಿಯಾಗಿ ಕೂಲ್ ಆಗಿ ಕೇಳಿಸ್ಕೊಟ್ರೆ ಅರ್ಥ ಆಗುತ್ತೆ. ಈಗ ನಮಗ್ ಬೇಕಾಗಿರೋದು ಪ್ರೀವಿಯಸ್ ಇಯರ್, ಕರೆಕ್ಟ್ ಅಲ್ವಾ? ಯಾಕೆ ಅಂದ್ರೆ ನಮ್ ಪ್ರೀವಿಯಸ್ ಇಯರ್ ಅಲ್ಲಿ ಏನೇನ್ ಬೇಕು ಅಂತ ಹೇಳ್ತೀನಿ. ಅಡಿಷನಲ್ ಸಾರಿ ಬೇಸಿಕ್ ಕಂಡೀಷನ್ ಅಲ್ಲಿ ಮೊದಲನೇದೇನು, 182 days ಇನ್ ಪ್ರೀವಿಯಸ್ ಇಯರ್, ಕರೆಕ್ಟ್ ಅಲ್ವಾ? ಅದನ್ನ ಚೆಕ್ ಮಾಡೋಣ ಫಸ್ಟ್. ಓಕೆನಾ? ಅದನ್ನ ಚೆಕ್ ಮಾಡೋದಕ್ಕೆ ಮುಂಚೆ 2017-2018, ಓಕೆನಾ, ಇದು ನಮ್ಮ ಪ್ರೀವಿಯಸ್ ಇಯರ್. ಏಪ್ರಿಲ್ನಿಂದ ಶುರು ಮಾಡಿ, ಏಪ್ರಿಲ್, ಮೇ, ಜೂನ್, ಜುಲೈ, ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರ್, ನವೆಂಬರ್, ಡಿಸೆಂಬರ್, ಜಾನ್ವರಿ, ಫೆಬ್ರವರಿ, ಮಾರ್ಚ್, ಇದು 2018. ಇಲ್ಲಿ ಟೋಟಲ್ ನಂಬರ್ ಆಫ್ ಡೇಸು ಹಾಕ್ಬಿಡ್ತೀನಿ, ಸೊ ದಟ್ ನಿಮ್ಗೆ ಈಸಿಯಾಗಿ ಅರ್ಥ ಆಗುತ್ತೆ. ಓಕೆನಾ? ಇದ್ರ ಹಿಂದೆ ನಾನು 2011 ವರ್ಗೂ ಹಾಕೊಳ್ಳೋದು, ಯಾಕೆಂದ್ರೆ ಅದ್ರ ಹಿಂದೆ ಇಂಡಿಯಾನಲ್ಲಿ ಇರಲಿಲ್ಲ ಅವನು. ಸೊ ಅದಕ್ಕೆ ನಾನೇನ್ ಮಾಡ್ತೀನಿ ಅಂದ್ರೆ, ಪ್ರಿಸೀಡಿಂಗ್ ಟು ದ ಪ್ರೀವಿಯಸ್ ಇಯರ್ ಅಲ್ಲಿ 2015, 16, 17, 14, 15, 13, 14, 12, 13, 11, 12. ಓಕೆನಾ? ಇಷ್ಟ ಹಾಕೊಳ್ಳೋದು, ಯಾಕೆಂದ್ರೆ ಇಲ್ಲಿಂದ ಬಂದಿಲ್ಲ ಅವನು. ಓಕೆನಾ? ಇದ್ರ ಹಿಂದೆ 10, 11 ಈ ಇಲ್ಲಿಂದ 8, 9 ಇಲ್ಲಿಂದ ಇಲ್ಲಿವರೆಗೂ ಈ ವಾಸ್ ನಾಟ್ ಇನ್ ಇಂಡಿಯಾ, ಈ ವಾಸ್ ನಾಟ್ ಇನ್ ಇಂಡಿಯಾ, ಈ ತರ ಬರ್ಕೊಂಡ್ಬಿಟ್ರೆ ತುಂಬಾ ಒಳ್ಳೇದು. ಯಾಕೆ ಅಂತ ಹೇಳಿದ್ರೆ ಇಲ್ಲಿಂದ ಇಂಡಿಯಾನಲ್ಲಿ ಇರಲಿಲ್ಲ ಅವನು. ಈಗ ಇಲ್ಲಿಗೆ ಬರೋಣ, ಹಿಂದೆಯಿಂದ ಬರೋಣ, ಎಲ್ಲಿಂದ, ಬ್ಯಾಕ್ ಸೈಡ್ ಇಂದ ಬರೋಣ. ಏನದು ಬ್ಯಾಕ್ ಸೈಡ್ ಇಂದ ಅಂದ್ರೆ, ನೋಡಿ, ಅವನ್ ಫಸ್ಟ್ ಇಂಗ್ಲೆಂಡ್ ಅವನ ಇಂಡಿಯಾಗೆ ಬಂದಿರೋದು ಯಾವತ್ತು, 1/5/2011. ಈಗ ನಮಗೆ ಬೇಕಾಗಿರೋದೇನು, ಅವನು ಯಾವತ್ತು ಫಸ್ಟ್ ಟೈಮ್ ಬಂದಿರೋದು ಇಂಡಿಯಾಗೆ, 1/5/2011. 1/5/2011 ಅಂದ್ರೆ ಎಲ್ಲಿ ಸ್ಟಾರ್ಟ್ ಆಗುತ್ತೆ, ಇದು ಏಪ್ರಿಲ್ ಇಂದ ಸ್ಟಾರ್ಟ್ ಆಗುತ್ತೆ, ಕರೆಕ್ಟಾ? ಇದು ಏಪ್ರಿಲ್ ಇಂದ ಸ್ಟಾರ್ಟ್ ಆಗುತ್ತೆ ಅಂದ್ರೆ 1/5 ಅಂತ ಹೇಳಿದ್ರೆ ಏಪ್ರಿಲ್, ಮೇ ಇಂದ ಸ್ಟಾರ್ಟ್ ಆಗುತ್ತೆ. ಇದು ಮೇ, ಜೂನ್, ಜುಲೈ, ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರ್, ನವೆಂಬರ್, ಡಿಸೆಂಬರ್, ಜಾನ್ವರಿ, ಫೆಬ್ರವರಿ, ಮಾರ್ಚ್, ಏಪ್ರಿಲ್, ಮೇ, ಕರೆಕ್ಟಾ? ಇಲ್ಲಿ ಎಲ್ಲಿಲ್ಲ ಅವನು ಅಂದ್ರೆ ಏಪ್ರಿಲ್ ಅಲ್ಲಿ ಒಂದು ದಿನ, ಒಂದು ತಿಂಗಳು ಇಲ್ಲ, ಕರೆಕ್ಟಾ?
ಅಲ್ಲಿಗೆ 365 ದಿವಸದಲ್ಲಿ 30 ದಿವಸ ತೆಗೆದಾಕ್ಬಿಡಿ, ಎಷ್ಟು ಬರುತ್ತೆ? 335 ದಿವಸ ಬರುತ್ತೆ. ಕರೆಕ್ಟಾ? ಇಲ್ಲಿಂದ ಅವನೇನ್ ಹೇಳಿದಾನೆ, ಇಲ್ಲಿಂದ 3 ವರ್ಷ ಕಂಟಿನ್ಯೂಸ್ ಆಗಿ ಇಂಡಿಯಾನಲ್ಲೇ ಇದ್ದಾನೆ. ಹಾಗಾದ್ರೆ ಇಲ್ಲಿ 365, ಇಲ್ಲಿ ಎಷ್ಟಾಯ್ತು? 365. ಇಲ್ಲೆಷ್ಟಾಯ್ತು? 365. ಕರೆಕ್ಟಾ? ಇಲ್ಲಿಂದ ಬಂದವನು 3 ವರ್ಷ ಕಂಟಿನ್ಯೂಸ್ ಆಗಿದ್ದಾನೆ. ಹೋಗಿರೋದು ಯಾವತ್ತವನು? ಈ ಸ್ಟೇಡ್ ಹಿಯರ್ ವಿಥೌಟ್ ಎನಿ ಬ್ರೇಕ್ ಫಾರ್ 3 ಇಯರ್ಸ್ ಅಂಡ್ ಲೆಫ್ಟ್ ಫಾರ್ ಸಿಂಗಪುರ್ ಆನ್ 1/5/2014. 1/5/14 ಅಂದ್ರೆ ಎಲ್ಲಿ ಬರುತ್ತೆ? ಏಪ್ರಿಲ್ ಇಲ್ಲೇ ಇದ್ದಾನೆ, ಮೇ ಒಂದೇ ಒಂದಿನ ಇದ್ದಾನೆ ಅಂತ ಅನ್ಕೋಣ. ನೋಡಿ, ಏಪ್ರಿಲ್ 2014, ನೋಡಿ ಇಲ್ಲಿದ್ದಾನೆ, ಇಲ್ಲಿದೆ. ಕರೆಕ್ಟಾ? ಏಪ್ರಿಲ್ ಫುಲ್ ಇದ್ದಾನೆ, ಮೇ ಫಸ್ಟ್ ಹೋಗ್ತಾ ಇದ್ದಾನೆ, ಫಸ್ಟ್ ಇಟ್ಕೋಣ. ಮತ್ ಇಲ್ಲಿ ಓದೋನು ಮತ್ ಯಾವಾಗ ಬರ್ತಾ ಇದ್ದಾನೆ ಅಂತ ಹೇಳಿದ್ರೆ, ಓದೋನು ಈ ರಿಟರ್ನ್ ಟು ಇಂಡಿಯಾ ಆನ್ 1/4/2015. ಇಲ್ಲಿ ಎಂಡ್ ಆಗೋದು 31st March 2015 ಬರುತ್ತೆ ಇಲ್ಲಿ. ಕರೆಕ್ಟಾ? ಆದ್ರೆ ಇಲ್ಲಿ ಬರ್ತಾ ಇರೋದು ಯಾವತ್ತೋನು? 1/4 ಅಂದ್ರೆ ಇಲ್ಲಿ 1/4/2015 ಇಲ್ಲಿ ಬರ್ತಾ ಇದ್ದಾನೆ. ಹಾಗಾದ್ರೆ ಈ ಇಯರ್ ಅಲ್ಲಿ ಅವನು ಎಷ್ಟು ದಿನ ಇದ್ದಾನೆ ಅಂತ ಹೇಳಿದ್ರೆ, ಬರೀ 31 ದಿವಸ ಮಾತ್ರ ಇದ್ದಾನೆ. ಕರೆಕ್ಟಾ? ಅವನ್ ಬರ್ತಾ ಇರೋದು ಯಾವತ್ತು? ಸಿಂಗಪುರ್ ಇಂದ ವಾಪಸ್ ಬರ್ತಾ ಇರೋದು 1/4/2015, ಅಲ್ಲಿಗೆ ಇಲ್ಲಿದ್ದಾನೆ. ಕರೆಕ್ಟಾ? ಅಂಡ್ ವೆಂಟ್ ಬ್ಯಾಂಕ್ ಟು ಇಂಗ್ಲೆಂಡ್ 1/12/2015, ಅಲ್ಲಿಗೆ ಇಲ್ಲಿ ಫುಲ್ ಮಾರ್ಚ್, ಏಪ್ರಿಲ್, ಮೇ, ಜೂನ್, ಮಾರ್ಚ್, ಏಪ್ರಿಲ್, ಸಾರಿ, ಏಪ್ರಿಲ್, ಮೇ, ಜೂನ್, ಜುಲೈ, ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರ್, ನವೆಂಬರ್, 1st December ಬರ್ತಾ ಇರೋದು. ಐ ಮೀನ್ ಟು ಸೇ ದಟ್ ವೆಂಟ್ ಬ್ಯಾಂಕ್ ಟು ಇಂಗ್ಲೆಂಡ್ ಆನ್ 1/12. ಕರೆಕ್ಟಾ? ಇಲ್ಲಿ ಬಂದವನೆ, ಇಲ್ಲಿ ಹೋಗ್ತಾವನೆ. 1st December ಲೇಟ್ ನೈಟ್ ಹೋಗಿದ್ದಾನೆ ಅಂತ ಇಟ್ಕೋಣ. ಹಾಗಾದ್ರೆ ಇದು ಡಿಸೆಂಬರ್ 1st ಹೋಗಿದ್ದಾನೆ, ಒಂದು ದಿನ ಇದ್ದಾನೆ. ಈಗ ಏಪ್ರಿಲ್ 30, 31, 30 ಜೂನ್, ಜುಲೈ 31, ಆಗಸ್ಟ್ 31, ಸೆಪ್ಟೆಂಬರ್ 30, ಅಕ್ಟೋಬರ್ 31, ನವೆಂಬರ್ 30, ಡಿಸೆಂಬರ್ 1 ದಿನ ಇದ್ದಾನೆ. ಹಾಗಾದ್ರೆ ಎಷ್ಟು ದಿನ ಇದ್ದಾನೆ? 1, 2, 3, 4, 5. 1, 2, 3, 4, 5, 6, 7, 8. 8, 3 is 24. ಅಲ್ಲಿಗೆ 245 ಡೇಸ್ ಇದ್ದಾನೆ. ಓಕೆನಾ? ಇಲ್ಲಿ ಓದ ಎಲ್ಲಿಗೆ, ಈ ರಿಟರ್ನ್ ಟು ಇಂಡಿಯಾ ಆನ್ 1/4/2015 ಅಂಡ್ ವೆಂಟ್ ಬ್ಯಾಕ್ ಟು ಇಂಗ್ಲೆಂಡ್ ಇಲ್ಲಿ. ಅಲ್ಲಿಗೆ ಇಲ್ಲಿಗೆ ಬಂದ ಇಂಡಿಯಾನಲ್ಲಿ, ಇಲ್ಲಿಂದ ಇಲ್ಲಿವರೆಗೂ ಇಂಡಿಯಾನಲ್ಲೇ ಇದ್ದಾನೆ. ಮತ್ತೆ ಎಲ್ಲಿ ಹೋಗಾನೆ? ಇಂಗ್ಲೆಂಡ್ ಹೋಗಾನೆ. ಅಲ್ಲಿಗೆ ಇಲ್ಲಿಂದ ಅವನು ಒಂದಿನೂ ಇಂಡಿಯಾನಲ್ಲಿ ಇಲ್ಲ. ಮತ್ ವಾಪಸ್ ಬಂದಿರೋದು ಯಾವತ್ತು ಅಂದ್ರೆ, ಈ ಕೇಮ್ ಬ್ಯಾಕ್ ಟು ಇಂಡಿಯಾ ಆನ್ 20th January 2018. ಹಾಗಾದ್ರೆ ಅವನು ಈ ವರ್ಷ ಒಂದು ದಿನಾನೂ ಇಂಡಿಯಾನಲ್ಲಿ ಇಲ್ಲ. ಹಾಗಾದ್ರೆ 2016-17 ಅಲ್ಲಿ ಒಂದು ದಿವಸನೂ ಇಂಡಿಯಾದಲ್ಲಿ ಇಲ್ಲ. ಈಗ ಯಾವತ್ ಬಂದಿರೋದು? 1/12/2015 ಹೋದ ಇಂಗ್ಲೆಂಡ್ಗೆ, ವಾಪಸ್ ಬಂದಿರೋದು ಯಾವತ್ತು? 20th January 2018. ಹಾಗಾದ್ರೆ April 17 ಓಕೆನಾ, ಡಿಸೆಂಬರ್ ಏನೋ 2017 ವರೆಗೂ ಒಂದು ದಿವಸನೂ ಇಲ್ಲ. ಬಂದಿರೋದು ಯಾವತ್ತು? ಜನವರಿ 20 ಅಂದ್ರೆ 20th January ಇಂಡಿಯಾನಲ್ಲಿ ಇದ್ದಾನೆ. ಹಾಗಾದ್ರೆ 20, 21, 22, 23, 24, 25, 26, 27, 28, 29, 30, 31, 12 days ಇಂಡಿಯಾನಲ್ಲಿ ಇದ್ದಾನೆ. ಓಕೆನಾ? ಫೆಬ್ರವರಿ ಎಷ್ಟು ದಿನ ಬರುತ್ತೆ? 28 days ಬರುತ್ತೆ. ಮಾರ್ಚ್ ಎಷ್ಟು ದಿನ ಬರುತ್ತೆ? 31 days. ಎಷ್ಟಾಯ್ತು? 11, 6 + 1, 71. ಹಾಗಾದ್ರೆ ಪ್ರೀವಿಯಸ್ ಇಯರ್ ಅಲ್ಲಿ ಎಷ್ಟು ದಿನ ಇದ್ದಾನೆ? 71 days ಇದ್ದಾನೆ. ಓಕೆನಾ? ಈಗ ನಾವು ಎಲ್ಲಾ ಕ್ಯಾಲ್ಕುಲೇಷನ್ಸ್ ಮುಗಿಸ್ಬಿಟ್ವಿ. ಕರೆಕ್ಟಾ? ಈಗ ಟಾಪಿಕ್ ಹೋಗೋಣ. ಏನದು? ಮೊದಲನೇ ಬೇಸಿಕ್ ಕಂಡೀಷನ್ ಮಾಡಿದಾನ ನೋಡಿ, 182 days ಬೇಕು. ಆದ್ರೆ ಪ್ರೀವಿಯಸ್ ಇಯರ್ ಅಲ್ಲಿ ಎಷ್ಟು ದಿನ ಇದ್ದಾನೆ? ಬರೀ 71 days ಇದ್ದಾನೆ. ಹಾಗಾದ್ರೆ ಫಸ್ಟ್ ಬೇಸಿಕ್ ಕಂಡೀಷನ್ ಸ್ಯಾಟಿಸ್ಫೈ ಮಾಡಿಲ್ಲ. ಲೆಟ್ ಅಸ್ ಕಮ್ ಟು ದ ಸೆಕೆಂಡ್ ಬೇಸಿಕ್ ಕಂಡೀಷನ್. ಸೆಕೆಂಡ್ ಬೇಸಿಕ್ ಕಂಡೀಷನ್ ಏನ್ ಹೇಳುತ್ತೆ? 60 days ಇನ್ ಪ್ರೀವಿಯಸ್ ಇಯರ್ ಇದಾನ? ಎಸ್, 60 days ಇದಾನೆ. ಹಾಗಾದ್ರೆ ಇನ್ ಇದ್ರ ಜೊತೆಗೆ ಏನ್ ಬೇಕು? ಪ್ಲಸ್ 365 days ಇನ್ 4 years
ಪ್ರಿಸೀಡಿಂಗ್ ದ ಪ್ರೀವಿಯಸ್ ಇಯರ್ ಬೇಕು. ಕರೆಕ್ಟ್. ಅಂದ್ರೆ ಪ್ರೀವಿಯಸ್ ಇಯರ್ ಹಿಂದಿನ ನಾಲ್ಕು ವರ್ಷ, ಅಂದ್ರೆ ಒಂದು ಎರಡು ಮೂರು ನಾಲ್ಕು, ಎಷ್ಟು ದಿನ ಇರಬೇಕು? 365 days ಇರಬೇಕು. ಎಸ್, ಮೋರ್ ದನ್ 365 days, ಎರಡು ವರ್ಷಕ್ಕಿಂತಲೂ ಜಾಸ್ತಿ ಇದ್ದಾನೆ. ಹಾಗಾದ್ರೆ ರೈಟ್ ಹಾಕಿ, ಬೇಸಿಕ್ ಕಂಡೀಷನ್ ಎರಡನೇದು ಪಾಸ್ ಆಗ್ಬಿಟ್ಟ, ಇವನೇನಾದ? ರೆಸಿಡೆಂಟ್ ಆದ. ಕರೆಕ್ಟಾ? ಈಗ ನೆಕ್ಸ್ಟ್ ಏನ್ ಬೇಕು ನಮ್ಗೆ? ಅಡಿಷನಲ್ ಕಂಡೀಷನ್ಸ್ ಬೇಕು. ಏನ್ ಹೇಳ್ತಾ ಇದ್ದಾನೆ? ಹತ್ತು ವರ್ಷಗಳಲ್ಲಿ ಎರಡು ವರ್ಷ ರೆಸಿಡೆಂಟ್ ಆಗಿರ್ಬೇಕು ಅಂತ ಹೇಳಿದ್ದಾನೆ. ಕರೆಕ್ಟಾ? ಸೊ ಅಡಿಷನಲ್ ಕಂಡೀಷನ್ ನಂಬರ್ ಒನ್ ಈಸ್ 2 years resident out of 10 years preceding to the previous year. ಕರೆಕ್ಟ್. ಎರಡು ಹತ್ತು ವರ್ಷ ಪ್ರೀವಿಯಸ್ ಇಯರ್ ಹಿಂದಿನ ಹಿಂದಿನ ಹತ್ತು ವರ್ಷಗಳಲ್ಲಿ ಏನಾಗಿರ್ಬೇಕಂತೆ ಅವನು? ಎರಡು ವರ್ಷ ರೆಸಿಡೆಂಟ್ ಆಗಿರ್ಬೇಕು. ಎರಡು ವರ್ಷ ರೆಸಿಡೆಂಟ್ ಏನ್ರಿ ನೋಡ್ರಿ, ಇಲ್ಲಿ ಇಲ್ಲೇನು ಇಲ್ಲ ಬಿಡಿ. 1617 ಅಲ್ಲಿ 0 ಇದ್ದಾನೆ, 1516 ಅಲ್ಲಿ 245 ಇದ್ದಾನ, 1415 ಅಲ್ಲಿ ಬರೀ 31, ಓಕೆ ನೋ ಪ್ರಾಬ್ಲಮ್, 1314 ಅಲ್ಲಿ 365, 1213 ಅಲ್ಲಿ 365, 1111 ಅಲ್ಲಿ 335. ಹಾಗಾದ್ರೆ ಮೂರು ಒಂದು ಎರಡು ಮೂರು ನಾಲ್ಕು ವರ್ಷದಲ್ಲಿ ಅವನು ರೆಸಿಡೆಂಟ್ ಆಗಿದ್ದಾನೆ. ನಮಗ್ ಬೇಕಾಗಿರೋದು ಎಷ್ಟು? ಎರಡು ವರ್ಷ. ಎಸ್, ಅಡಿಷನಲ್ ಕಂಡೀಷನ್ ನಂಬರ್ ಒನ್ ಈಸ್ ಸ್ಯಾಟಿಸ್ಫೈಡ್. ನಾವು ಲೆಟ್ ಅಸ್ ಲುಕ್ ಅಟ್ ಎರಡನೇ ಅಡಿಷನಲ್ ಕಂಡೀಷನ್. ಏನ್ ಹೇಳುತ್ತೆ? 730 ದಿವಸ, 730 days ಇನ್ 7 years ಪ್ರಿಸೀಡಿಂಗ್ ದ ಪ್ರೀವಿಯಸ್ ಇಯರ್. ಕರೆಕ್ಟ್. ಇಲ್ಲೇ ನೋಡಿ, ನೀವು ಇಲ್ಲಿ ಇಲ್ಲ ಬಿಡಿ, ಇಲ್ಲಿಂದ ಇಂಡಿಯಾನಲ್ಲಿ ಇಲ್ಲ ಅವನು. ಕರೆಕ್ಟಾ? ನಮ್ಗೆ ಇದೇನು ಬೇಕಾಗಿಲ್ಲ, ಓಕೆನಾ? ಇಲ್ಲೇ ನೋಡಿ, ಪ್ರೀವಿಯಸ್ ಇಯರ್ ಹಿಂದೆ ಒಂದು ಎರಡು ಮೂರು ನಾಲ್ಕು ಐದು ಆರು, ಓಕೆನಾ? ನಮ್ಗೆ ಏಳನೇದು ಬೇಡ ಬಿಡಿ, ಅವನು ಒಂದಿನಾನು ಇಂಡಿಯಾನಲ್ಲಿ ಇಲ್ಲ. ಬಟ್ ಈ ಆರು ವರ್ಷದಲ್ಲೇ ಅವನು 365 ಎಷ್ಟು ಎಕ್ಸಾಕ್ಟ್ಲಿ? 730 ಪ್ಲಸ್ ದಿಸ್ 35, ಹೆಚ್ಚು ಕಡಿಮೆ 1065, ಇದೊಂದು 1000. ಸೊ ಈಸ್ ಮೋರ್ ದನ್ ಹೌ ಮೆನಿ ಡೇಸ್? ಥೌಸಂಡ್ಸ್ ಆಫ್ ಡೇಸ್. ಸೊ ಹಾಗಾದ್ರೆ ಎರಡನೇ ಬೇಸಿಕ್ ಅಡಿಷನಲ್ ಕಂಡೀಷನ್ ಕೂಡ ಸ್ಯಾಟಿಸ್ಫೈ ಮಾಡಿದ್ದಾನೆ. ಕರೆಕ್ಟಾ? ನೋಡಿ ಇನ್ನೊಂದ್ಸರಿ ಹೇಳ್ತೀನಿ, ಅಡಿಷನಲ್ ಕಂಡೀಷನ್ ಮೊದಲನೇದೇನು? ಪ್ರೀವಿಯಸ್ ಇಯರ್ ಹಿಂದಿನ ಹತ್ತು ವರ್ಷಗಳಲ್ಲಿ ಎರಡು ವರ್ಷ ರೆಸಿಡೆಂಟ್ ಆಗಿರ್ಬೇಕು, ಅಂದ್ರೆ ಅಟ್ ಲೀಸ್ಟ್ 182 ಆದ್ರೂ ಇರಬೇಕು. 182ಕ್ಕಿಂತ ಜಾಸ್ತಿ ಇದ್ದಾನೆ, ನಾಲ್ಕು ವರ್ಷ ಇದ್ದಾನೆ, ಅಲ್ಲಿಗೆ ಎರಡು ವರ್ಷ ಬೇಕಾಗಿರೋದು ಸ್ಯಾಟಿಸ್ಫೈ ಆಗಿದೆ. ಎರಡನೇದೇನ್ ಹೇಳುತ್ತೆ? ಪ್ರೀವಿಯಸ್ ಇಯರ್ ಹಿಂದಿನ ಏಳು ವರ್ಷಗಳಲ್ಲಿ ಎಷ್ಟು ದಿನ ಇರ್ಬೇಕಂದ್ರೆ 730 ದಿವಸ ಇರ್ಬೇಕಂತೆ. ನೋಡಿ ಇಲ್ಲಿ 0 ಇರ್ಬೋದು, ಇಲ್ಲಿ 245, 31, 365, 365, 1, 2, 3, 4, 5, 6 ಆರು ವರ್ಷಗಳಲ್ಲಿ ಹೆಚ್ಚು ಕಡಿಮೆ ಅವನು 1300 ದಿವಸದವರೆಗೂ ಇದ್ದಾನೆ. ಹಾಗಾದ್ರೆ ಮೋರ್ ದನ್ 730 days ಆಯ್ತು. ದೆನ್ ನೀವೇ ಹೇಳಿ, ಹಾಗಾದ್ರೆ ಇವನೇನಾದ? ಆರ್ಡಿನರಿ ರೆಸಿಡೆಂಟ್ ಆದ. ಅರ್ಥ ಆಗ್ತಿದ್ಯಾ? ಬಿಕಾಸ್ ಈ ಸ್ಯಾಟಿಸ್ಫೈಡ್ ಸೆಕೆಂಡ್ ಬೇಸಿಕ್ ಕಂಡೀಷನ್, ಸೆಕೆಂಡ್ ಬೇಸಿಕ್ ಕಂಡೀಷನ್ ಅಂಡ್ ಬೋತ್ ಅಡಿಷನಲ್ ಕಂಡೀಷನ್ಸ್ ಈಸ್ ಎನ್ ಆರ್ಡಿನರಿ ರೆಸಿಡೆಂಟ್ ಫಾರ್ ದ ಪ್ರೀವಿಯಸ್ ಇಯರ್ 2017 and 2018 ಅಂತ ಆನ್ಸರ್ ಬರೋದ್ರೆ ನಿಮಗೆ 6 marks ಬರುತ್ತೆ. ನೋಡಿ, ನಮ್ಮ ಚಾನಲ್ನ ಸಾಯಿ ಸ್ಟಡಿ ಸರ್ಕಲ್ ಚಾನಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ನಿಮ್ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ. ತುಂಬಾ ಯೂಸ್ಫುಲ್ ಇನ್ಫಾರ್ಮೇಶನ್ ಕಾಲೇಜಲ್ಲಿ ನಿಮ್ಗೆ ಇಷ್ಟು ಕ್ಲಿಯರ್ ಆಗಿ ಹೇಳ್ಕೊಡದೆ ಇರಬಹುದು. ಸೊ ಅದಕ್ಕೆ ನನ್ನ ವಿಡಿಯೋಸ್ನ ನಿಮ್ ರಿಕ್ವೆಸ್ಟ್ ಮೇಲೆ ನಾನು ರೆಸಿಡೆನ್ಶಿಯಲ್ ಸ್ಟೇಟಸ್ನ ಅದರಲ್ಲೂ ಕನ್ನಡದಲ್ಲೇ ಹೇಳ್ಕೊಟ್ಟಿದ್ದೀನಿ. ನಿಮ್ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ, ಖಂಡಿತ ಎಲ್ರಿಗೂ ಅರ್ಥ ಆಗುತ್ತೆ. ಶೇರ್ ಮಾಡಿ ಮತ್ತೆ ಲೈಕ್ ಮಾಡಿ, ಎಲ್ರಿಗೂ ದಯವಿಟ್ಟು ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.